ಶೃಂಗೇರಿಯಲ್ಲಿ ವಿಜಯನಗರದ ಪಾತ್ರ. ಶೃಂಗೇರಿ ಶಾರದಾ ಪೀಠದ 10ನೇ ಪೀಠಾಧಿಪತಿಗಳೇ ವಿದ್ಯಾತೀರ್ಥರು. ಅವರಿಗೆ ವಿದ್ಯಾಶಂಕರ ಎಂಬ ಹೆಸರು ಉಂಟು. ಇವರ ಕಾಲದಿಂದ ಶೃಂಗೇರಿ ಮಠದ ಇತಿಹಾಸ ಹೆಚ್ಚು ಸ್ಪಷ್ಟವಾಗುತ್ತದೆ. ಇದಕ್ಕೆ ಮುಖ್ಯ ಕಾರಣ ಆ ಕಾಲದ ಶಾಸನಗಳು. ಇದು ವಿಜಯನಗರ ಸಾಮ್ರಾಜ್ಯ ಕಾಲವಾದುದರಿಂದ ನೂರಾರು ಶಾಸನಗಳನ್ನು ರಾಜರು, ಮಂತ್ರಿಗಳು ಹಾಗೂ ಅಧಿಕಾರಿಗಳು ಹೊರಡಿಸುತ್ತಿದ್ದರಿಂದ ಈ ಸಮಯದ ಶೃಂಗೇರಿ ಪೀಠದ ಚರಿತ್ರೆಯನ್ನು ತಿಳಿಯಲು ಆಕರಗಳು ಹೆಚ್ಚುತ್ತವೆ. ತೀರಾ ಹೀನಾಯವಾದ ಪರಿಸ್ಥಿತಿಯಲ್ಲಿ ಹೊಯ್ಸಳರು, ಯಾದವರು ಮುಸ್ಲಿಮರಿಂದ ಪರಾಜಿತಗೊಂಡ ನಂತರ ಹಿಂದೂ ಧರ್ಮ, ಪರಂಪರೆ, ವಾಸ್ತುಶಿಲ್ಪ, ಸಾಹಿತ್ಯಗಳನ್ನು ಪುನರುಜ್ಜೀವನಗೊಳಿಸುವ ಸಲುವಾಗಿ ವಿಜಯನಗರದ ಸ್ಥಾಪನೆಯಾಯಿತು. ದಕ್ಷಿಣ ಭಾರತದ ಇತಿಹಾಸದಲ್ಲೇ ಇದೊಂದು ಪ್ರಮುಖ ಘಟನೆಯಾಯಿತು. ಗಮನಾರ್ಹ ಅಂಶವೆಂದರೆ ಇದರಲ್ಲಿ ಶೃಂಗೇರಿಯ ಪಾತ್ರ ಹಿರಿದಾದುದು. ಇದರಿಂದಾಗಿ ಶೃಂಗೇರಿ ಮಠಕ್ಕೂ ವಿಜಯನಗರದ ದೊರೆಗಳಿಗೂ ಒಂದು ಸುಮಧುರ ಬಾಂಧವ್ಯವೇರ್ಪಟ್ಟಿತು. ಈ ಬಾಂಧವ್ಯದಿಂದಾಗಿ ಶೃಂಗೇರಿಯ ಪೀಠಾಧಿಪತಿಗಳು ಇನ್ನು ಮುಂದೆ ರಾಜಗುರುಗಳಾಗಿ ಆಳುವ ದೊರೆಗಳಿಗೆ ಮಾರ್ಗದರ್ಶಕರಾದುದು ಈ ಕಾಲದ ಇನ್ನೊಂದು ಮುಖ್ಯ ಬೆಳವಣಿಗೆ. ವಿದ್ಯಾತೀರ್ಥರು ಹಾಗೂ ವಿದ್ಯಾರಣ್ಯ ಗುರುಗಳ ಬಗೆಗೆ ಸಾಕಷ್ಟು ಅಭಿಪ್ರಾಯ ಭೇದಗಳಿವೆ. ಇವುಗಳ ಚರ್ಚೆ ಇಲ್ಲಿ ಅಪಕೃತವಾದುದರಿಂದ ಸರ್ವಸಮ್ಮತವಾದ ಅಭಿಪ್ರಾಯವನ್ನು ಇಲ್ಲಿ ಗಮನಿಸಬೇಕು. ವಿದ್ಯಾತೀರ್ಥರು ಮತ್ತು ವಿದ್ಯಾರಣ್ಯರು ಇಬ್ಬರು ಭಿನ್ನ ವ್ಯಕ್ತಿಗಳಾಗಿದ್ದರು. ವಿದ್ಯಾರಣ್ಯರು ವಿದ್ಯಾತೀರ್ಥರ ಶಿಷ್ಯರೂ ಆಗಿದ್ದರು ಮತ್ತು ಅವರ ನಂತರ ಶೃಂಗೇರಿಯ ಪೀಠಾಧಿಪತಿಗಳಾದರು. ಶಾಸನಗಳ ಆಧಾರದ ಮೇಲೆ ಇವರ ಕಾಲವನ್ನು ಕ್ರಿಸ್ತಶಕ 1233ರಿಂದ 1346ರವರೆಗೆ ಎಂದು ಹೇಳಬಹುದು. ಶೃಂಗೇರಿ ಮಠದ ಪರಂಪರೆಯಂತೆ ಈ ಕಾಲವೂ ಕೂಡ ಕ್ರಿಸ್ತಶಕ 1226ರಿಂದ 1333ರವರೆಗೂ ಆಗುತ್ತದೆ. ಕ್ರಿಸ್ತಶಕ 1228ರಲ್ಲಿ ಶ್ರೀ ವಿದ್ಯಾತೀರ್ಥ ಅಥವಾ ವಿದ್ಯಾಶಂಕರರು ಶೃಂಗೇರಿ ಪೀಠದ 10ನೇ ಪೀಠಾಧಿಪತಿಗಳಾಗಿ ಅಧಿಕಾರ ವಹಿಸಿಕೊಂಡರು. ಆ ಸಮಯದಲ್ಲಿ ಹೊಯ್ಸಳ ಇಮ್ಮಡಿ ಬಲ್ಲಾಳರು ಶಕ್ತಿಯುತವಾಗಿ ರಾಜ್ಯಭಾರ ಮಾಡುತ್ತಿದ್ದು ಶತ್ರುಗಳನ್ನೆಲ್ಲ ಸದೆಬಡಿದು ಶಾಂತಿಯನ್ನು ನೆಲೆಗೊಳಿಸಿದ್ದರು. ಅವರ ನಂತರ ಅವರ ಮಗ 2ನೇ ನರಸಿಂಹರು ಹೊಯ್ಸಳ ದೊರೆಯಾಗಿ ಆಳಲು ಆರಂಭಿಸಿದರು. ಹೊಯ್ಸಳ ರಾಜಧಾನಿಗೆ ಸಮೀಪದಲ್ಲೇ ಇದ್ದ ಶೃಂಗೇರಿಯು ಶಾಂತಿಯಿಂದ ಕೂಡಿದ್ದು ಆ ಗುರುಗಳು ತಮ್ಮ ಧಾರ್ಮಿಕ ಕಾರ್ಯಗಳಲ್ಲಿ ನಿರತರಾಗಿದ್ದರು. ವಿದ್ಯಾತೀರ್ಥರು ಖ್ಯಾತ ಗುರುಗಳಾಗಿದ್ದು ವೇದಾಂತವನ್ನು ಅಧ್ಯಯನ ಮಾಡಲು ಅನೇಕ ಶಿಷ್ಯರು ಅವರಲ್ಲಿಗೆ ಬರುತ್ತಿದ್ದರು. ಅವರಲ್ಲಿ ಮುಖ್ಯರಾದವರು ಭಾರತೀತೀರ್ಥರು, ವಿದ್ಯಾರಣ್ಯರು, ಸಚ್ಚಿದಾನಂದರು, ಶಂಕರಾನಂದರು, ಸುಖಾನಂದರು, ಶಿವಯೋಗಿಗಳು ಹಾಗೂ ಪ್ರತ್ಸಕ್ ಜ್ಯೋತಿಯವರು. ಶೃಂಗೇರಿಗೆ ಬರುವ ವಿದ್ಯಾರ್ಥಿಗಳ ಸಂಖ್ಯೆಯೂ ಹೆಚ್ಚಿ ಅದೊಂದು ಪ್ರಾಚೀನ ವೈದಿಕ ವಿಶ್ವವಿದ್ಯಾನಿಲಯದಂತೆ ಕಂಗೊಳಿಸುತ್ತಿತ್ತು. ಭಕ್ತರ ಅನುಕೂಲಕ್ಕಾಗಿ ವಿದ್ಯಾಶಂಕರರು ದೇಶದ ವಿವಿಧ ಭಾಗಗಳಲ್ಲಿ 8 ಮಠಗಳನ್ನು ಸ್ಥಾಪಿಸಿದರೆಂದು ತಿಳಿದು ಬರುತ್ತದೆ. ಆದರೆ ಇದರ ವಿವರಗಳು ಕಾಣಬರುವುದಿಲ್ಲ. ಈ ರೀತಿ ಎಲ್ಲವೂ ಸುಗಮವಾಗಿ ನಡೆಯುತ್ತಿದ್ದಾಗ ಕರ್ನಾಟಕವೂ ಸೇರಿದಂತೆ ಇಡೀ ದಕ್ಷಿಣ ಭಾರತಕ್ಕೆ ಒಂದು ಗಂಡಾಂತರ ಪ್ರಾಪ್ತವಾಯಿತು. ಅದೇ ಮುಸ್ಲಿಮರ ದಾಳಿಗಳು. ದಕ್ಷಿಣ ಭಾರತದಲ್ಲಿ ದೇವಾಲಯಗಳಲ್ಲಿ ಅಮಿತ ಪ್ರಮಾಣದಲ್ಲಿ ಚಿನ್ನ ಮತ್ತು ಇತರ ಸಂಪತ್ತುಗಳಿವೆ ಎಂದು ಅಲ್ಲಾವುದ್ದೀನ್ ಖಿಲ್ಜಿಯವರಿಗೆ ತಿಳಿದಿತ್ತು. ತಾವು ದೆಹಲಿಯ ಸುಲ್ತಾನರಾಗುವುದಕ್ಕೆ ಐಶ್ವರ್ಯದ ಅವಶ್ಯಕತೆ ಇರುವುದನ್ನು ಮನಗಂಡ ಅಲ್ಲಾವುದ್ದೀನ್ ಖಿಲ್ಜಿಯವರು ತಮ್ಮ ಸೇನಾಧಿಪತಿಗಳನ್ನು ದಕ್ಷಿಣ ಭಾರತದ ಮೇಲೆ ದಂಡಯಾತ್ರೆ ನಡೆಸಿ ಎಲ್ಲ ಸಂಪತ್ತನ್ನು ಲೂಟಿ ಮಾಡಿ ತರುವಂತೆ ಕಳುಹಿಸಿದರು. ಇಲ್ಲಿ ಆಳುತ್ತಿದ್ದ ಹೊಯ್ಸಳರು, ಸೇವುಣರು, ಪಾಂಡ್ಯರು ಮತ್ತು ಕಾಕತೀಯರು ಪರಸ್ಪರ ವೈರಿಗಳಾಗಿದ್ದು ತಮ್ಮ ತಮ್ಮಲ್ಲೇ ಕಚ್ಚಾಡತೊಡಗಿದ್ದರು. ಇದನ್ನರಿತ ಮುಸ್ಲಿಮರು ಯಾದವ ರಾಮಚಂದ್ರರನ್ನು ಸೋಲಿಸಿ ನಂತರ ಇತರರನ್ನೂ ಸೋಲಿಸಿ ದಕ್ಷಿಣ ಭಾರತದಲ್ಲಿ ಕ್ಷೋಭೆಯನ್ನುಂಟು ಮಾಡಿದ್ದರು. ದೇವಗಿರಿಯು ದೌಲತಾಬಾದ್ ಆಯಿತು. ನೂರಾರು ಹಿಂದೂ ದೇವಾಲಯಗಳು ನಿರ್ನಾಮಗೊಂಡವು. ಇದುವರೆಗೂ ದಕ್ಷಿಣ ಭಾರತ ಕಂಡರಿಯದಂತಹ ಭಯದ ವಾತಾವರಣ, ಅರಾಜಕತೆ, ವಿಧರ್ಮೀಯರ ಕ್ರೌರ್ಯ ಮುಂತಾದವುಗಳಿಂದ ಜನಗಳು ಕುಗ್ಗಿ ಹೋಗಿದ್ದರು. ಮುಸ್ಲಿಮರು ಶೃಂಗೇರಿಯವರೆಗೂ ಹೋಗಲಿಲ್ಲ. ಅದು ತಮ್ಮ ಧಾರ್ಮಿಕ ಕೆಲಸ ಕಾರ್ಯಗಳತ್ತ ಮಗ್ನವಾಗಿತ್ತು. ಇದೆಲ್ಲವನ್ನು ಗಮನಿಸಿದ ವಿದ್ಯಾಶಂಕರರು ತಮ್ಮ ಪ್ರಿಯ ಶಿಷ್ಯರಾದ ಭಾರತೀತೀರ್ಥ ಹಾಗೂ ವಿದ್ಯಾರಣ್ಯರಿಗೆ
ಹಿಂದೂ ಧರ್ಮವನ್ನು ಕಾಪಾಡಲು ಬೇಕಾದ ಎಲ್ಲ ಪ್ರಯತ್ನಗಳನ್ನು ಮಾಡಬೇಕೆಂದು ಹುರಿದುಂಬಿಸುತ್ತಿದ್ದರು. ಭಾರತೀ ತೀರ್ಥರಿಗೆ ಶೃಂಗೇರಿಯ ಪೀಠಕ್ಕೆ ಸರಿಯಾಗಿ ಗಮನ ಕೊಡಲು ಹೇಳಿ ವಿದ್ಯಾರಣ್ಯರಿಗೆ ಧಾರ್ಮಿಕ ರಕ್ಷಣೆಯ ಕೆಲಸವನ್ನು ವಹಿಸಿದರು. ಈ ರೀತಿ ವಿದ್ಯಾಶಂಕರ ಸ್ವಾಮಿಗಳು ವಿಜಯನಗರ ರಾಜ್ಯದ ಸ್ಥಾಪನೆಗೆ ಬೀಜವನ್ನು ಬಿತ್ತಿದ್ದರು. ಆದರೆ ಅದು ಚಿಗುರಿದ್ದು ವಿದ್ಯಾರಣ್ಯರ ಕಾಲದಲ್ಲಿ. ವಿದ್ಯಾಶಂಕರರು ದೀರ್ಘಾಯುಷಿಗಳಾಗಿದ್ದು ತಮ್ಮ 105ನೆಯ ವಯಸ್ಸಿನಲ್ಲಿ ಮುಕ್ತರಾದರು. ಇವರು ಮುಕ್ತರಾದ ರೀತಿಯ ವಿಷಯದಲ್ಲಿ ತುಂಬ ಜನಜನಿತವಾದ ಐತಿಹ್ಯವಿದೆ. ಆದುದರಿಂದ ಅದನ್ನು ಇಲ್ಲಿ ಉಲ್ಲೇಖಿಸುವುದು ಸೂಕ್ತವೆನಿಸುತ್ತದೆ. ಅವರು ಯೋಗದಲ್ಲಿ ವಿಶೇಷ ಪರಿಣತಿಯನ್ನು ಹೊಂದಿದ್ದು ಲಂಬಿಕಾ ಯೋಗದಲ್ಲಿ ಅಸಾಧಾರಣ ಸಿದ್ಧಿಯನ್ನೂ ಸಾಧಿಸಿದ್ದರು. ಅದರ ಪ್ರಕಾರ ಅವರು ಲಂಬಿಕಾ ಯೋಗವನ್ನು ಮಾಡುತ್ತಾ ತಮ್ಮ ಶರೀರವನ್ನು ತ್ಯಜಿಸಿದ್ದರು. ಆ ಸ್ಥಳದಲ್ಲಿ ವೈದ್ಯೇಶ್ವರಲಿಂಗ ಅಥವಾ ಚತುರ್ಮೂರ್ತಿ ವಿದ್ಯೇಶ್ವರಲಿಂಗ ಇಂದು ಕಂಗೊಳಿಸುತ್ತದೆ. ಇದು 4 ಎತ್ತರದ ಚೌಕವಾದ ಕಂಬದ ಆಕಾರದಲ್ಲಿರುವ ಲಿಂಗ. ಇದರ 4 ದಿಕ್ಕುಗಳಲ್ಲಿ ಗೂಡುಗಳಿದ್ದು ಬ್ರಹ್ಮ, ವಿಷ್ಣು, ಮಹೇಶ್ವರ ಮತ್ತು ಇದೇ ಯತಿಗಳ ಶಿಲ್ಪಗಳಿವೆ. ಪಕ್ಕದಲ್ಲಿ ಇವರ ಶಿಷ್ಯರಾದ ಭಾರತೀ ತೀರ್ಥರು ಮತ್ತು ವಿದ್ಯಾರಣ್ಯರ ಶಿಲ್ಪಗಳಿವೆ. ಇದರ ಮೇಲೆ ಲಕ್ಷ್ಮೀ ನರಸಿಂಹನ ಶಿಲ್ಪವಿದ್ದು ತುದಿಯಲ್ಲಿ ಲಿಂಗರೂಪವಿದೆ. ಇದನ್ನು ಅವರೇ ತಮ್ಮ ಮುಕ್ತಿಗೆ ಮುಂಚೆ ವಿನ್ಯಾಸಗೊಳಿಸಿದ್ದರೆಂದು ಐತಿಹ್ಯ ತಿಳಿಸುತ್ತದೆ. ಇವರು ಮುಕ್ತಿ ಹೊಂದಿದ ನಂತರ ಈ ಸಮಾಧಿಯ ಮೇಲೆ ಸುಮಾರು ಕ್ರಿಸ್ತಶಕ 1345 ಸಮಯದಲ್ಲಿ ಒಂದು ದೇವಾಲಯವನ್ನು ನಿರ್ಮಿಸಲಾಯಿತು. ಅದೇ ಈಗ ಪ್ರಸಿದ್ಧವಾಗಿರುವ ವಿದ್ಯಾಶಂಕರ ದೇವಾಲಯ. ಹೊಯ್ಸಳ ಮತ್ತು ವಿಜಯನಗರ ವಾಸ್ತುಶಿಲ್ಪ ಲಕ್ಷಣಗಳನ್ನು ಹೊಂದಿರುವ ಈ ದೇವಾಲಯವು ಅವರಿಗೆ ಸರಿಯಾದ ಸಮಾಧಿ ದೇವಾಲಯವಾಗಿದೆ. ಅವರು ಹೊಯ್ಸಳ ಮತ್ತು ವಿಜಯನಗರ ಮನೆತನಗಳಿಗೆ ಕೊಂಡಿಯಂತೆ ಇದ್ದವರು. ಬಹುಶಃ ಆದಿಶಂಕರಾಚಾರ್ಯರ ಅನಂತರ ವಿದ್ಯಾಶಂಕರರೇ ಅತ್ಯಂತ ಖ್ಯಾತಿವೆತ್ತ ಪೀಠಾಧಿಪತಿಗಳಾಗಿದ್ದರು ಎನ್ನುವುದರಲ್ಲಿ ಸಂದೇಹವಿಲ್ಲ. ಇಂದಿಗೂ ಕೂಡ ಶ್ರೀಮಠದ ಮುದ್ರೆಯಲ್ಲಿ ಶ್ರೀ ವಿದ್ಯಾಶಂಕರ ಎಂಬ ಬರಹವಿರುತ್ತದೆ. ಸಮಕಾಲೀನ ಜನಗಳು ಇವರನ್ನು ಯಾವ ರೀತಿ ಪೂಜ್ಯಭಾವದಿಂದ ಕಾಣುತ್ತಿದ್ದರು ಮತ್ತು ಗೌರವಿಸುತ್ತಿದ್ದರು ಎಂಬುದನ್ನು ತಿಳಿಸುವ ಅನೇಕ ಶಾಸನಗಳೂ ಇವೆ. ಕ್ರಿಸ್ತಶಕ 1356 ವಿಜಯನಗರದ ದೊರೆ ಮೊದಲನೆಯ ಬುಕ್ಕರಾಯರ ಶಾಸನದ ಪ್ರಕಾರ ಅವರು ಶೃಂಗೇರಿಗೆ ಬಂದು ವಿದ್ಯಾಶಂಕರ ಲಿಂಗವನ್ನು ಪೂಜಿಸಿ ಮಠಕ್ಕೆ ಕೆಲವು ದಾನದತ್ತಿಗಳನ್ನು ಬಿಟ್ಟುಕೊಟ್ಟಿದ್ದರು. ಈ ಶಾಸನದ ಕೊನೆಯಲ್ಲಿರುವ ಗೌರವ ಸೂಚಕ ವಾಕ್ಯಗಳು ಗಮನಾರ್ಹವಾದುದು. ಋಷಿಗಳಾದ ವಿದ್ಯಾತೀರ್ಥರು ಸೂರ್ಯನಿಗಿಂತ ಮಿಗಿಲಾದವರು. ಸೂರ್ಯನು ಹಗಲು ಹೊತ್ತಿನಲ್ಲಿ ಮಾತ್ರ ಪ್ರಕಾಶವನ್ನು ನೀಡುತ್ತಾನೆ. ಆದರೆ ವಿದ್ಯಾತೀರ್ಥ ಸ್ವಾಮಿಗಳು ಹಗಲು ಮತ್ತು ರಾತ್ರಿಗಳು ಆಂತರಿಕ ಮತ್ತು ಬಾಹ್ಯದ ಬೆಳಕನ್ನು ನೀಡುತ್ತಾರೆ. ಇದು ಎಂತಹ ಉತ್ತಮವಾದ ಹಾಗೂ ಸೂಕ್ತವಾದ ಗೌರವಾರ್ಪಣೆ. ನಂತರ ಕ್ರಿಸ್ತಶಕ 1333 ಮತ್ತು 1346 ಮಧ್ಯದಲ್ಲಿ ಭಾರತೀ ತೀರ್ಥರು ಶೃಂಗೇರಿಯ 11ನೆಯ ಪೀಠಾಧಿಪತಿಗಳಾದರು. ಇವರನ್ನು ಭಾರತೀ ಕೃಷ್ಣ ತೀರ್ಥರು ಎಂದೂ ಕರೆಯುವುದುಂಟು. ಇವರು ಕ್ರಿಸ್ತಶಕ 1380 ಪೀಠಾಧಿಪತಿಗಳಾಗಿದ್ದು ಶ್ರೀಮಠದ ಕೀರ್ತಿಯನ್ನು ಹೆಚ್ಚಿಸುವಲ್ಲಿ ಸಫಲರಾದರು. ವಿಜಯನಗರದ ದೊರೆಗಳಿಂದ ಬರೆಸಲ್ಪಟ್ಟ ಅನೇಕ ತಾಮ್ರ ಹಾಗೂ ಶಿಲಾಶಾಸನಗಳು ದೊರಕಿರುವುದರಿಂದ ಈ ಪೀಠಾಧಿಪತಿಗಳ ಇತಿಹಾಸವನ್ನು ಅಧಿಕೃತವಾಗಿ ತಿಳಿಯಬಹುದಾಗಿದೆ. ಅವುಗಳಲ್ಲಿ ಭಾರತೀ ತೀರ್ಥರ ಉಲ್ಲೇಖ ಕಾಣಬರುವುದರಿಂದ ವಿಜಯನಗರದ ಸಾಮ್ರಾಟರು ಈ ಸ್ವಾಮಿಗಳ ವಿಷಯದಲ್ಲಿ ಎಷ್ಟು ಪೂಜ್ಯ ಭಾವನೆಯನ್ನು ಹೊಂದಿದ್ದರು ಎನ್ನುವುದು ಗೊತ್ತಾಗುತ್ತದೆ. ವಿಜಯನಗರದ ದೊರೆ ಮೊದಲನೆಯ ಹರಿಹರರು ಯುದ್ಧಕ್ಕೆ ಮುಂಚೆ ಶೃಂಗೇರಿಗೆ ಬಂದು ಯುದ್ಧಗಳಲ್ಲಿ ಜಯಶಾಲಿಯಾಗುವಂತೆ ಆಶೀರ್ವಾದ ಮಾಡಬೇಕೆಂದು ಸ್ವಾಮಿಗಳನ್ನು ಪ್ರಾರ್ಥಿಸಿದ್ದರು. ರಾಜರು ಯುದ್ಧಗಳಲ್ಲಿ ಜಯಶಾಲಿಯಾದ ನಂತರ ಮತ್ತೆ ಶೃಂಗೇರಿಗೆ ಬಂದು ತಮ್ಮ ಗೌರವಾರ್ಪಣೆ ಮಾಡಿದ ಸಂಗತಿ ಸ್ವಾರಸ್ಯಕರವಾಗಿದೆ. ಕ್ರಿಸ್ತಶಕ 1346 ವರ್ಷದ ಮಾರ್ಚ್ 9 ದಿನಾಂಕದಂದು ವಿಜಯನಗರದ ರಾಜಮನೆತನದ ಮೊದಲನೆಯ ಹರಿಹರರು, ಮೊದಲನೆಯ ಬುಕ್ಕರಾಯರು, ಕಂಪಣ್ಣರು, ಸೋವಣ್ಣರು, ಮಾರಪ್ಪರು, ಮುದ್ದಪ್ಪರು ಮತ್ತು ಬಳ್ಳಪ್ಪರು ಶೃಂಗೇರಿಗೆ ಬಂದು ಭಾರತೀ ತೀರ್ಥ ಸ್ವಾಮಿಗಳ ದರ್ಶನ ಮಾಡಿ ಮಠದ ಪೂಜಾ ಕೈಂಕರ್ಯಗಳಿಗೆ ದಾನ ನೀಡಿ ಹರಿಹರರು ವಿಜಯವನ್ನು ಸಂಭ್ರಮದಿಂದ ಆಚರಿಸಿದರು. ಇದಾದ 10 ವರ್ಷಗಳ ನಂತರ ಅಂದರೆ ಕ್ರಿಸ್ತಶಕ 1356 ಆಳುತ್ತಿದ್ದ ವಿಜಯನಗರದ ದೊರೆ ಬುಕ್ಕರಾಯರು ತಮ್ಮ ಪಟ್ಟಾಭಿಷೇಕದ ನಂತರ ಶೃಂಗೇರಿಗೆ ದಯಮಾಡಿಸಿ ಭಾರತೀ ತೀರ್ಥ ಸ್ವಾಮಿಗಳ ದರ್ಶನ ಪಡೆದು
360 ಚಿನ್ನದ ನಾಣ್ಯಗಳನ್ನು ದಾನವಾಗಿ ನೀಡಿದ್ದರು ಮತ್ತು ಸ್ವಾಮಿಗಳ ಆಶೀರ್ವಾದ ಪಡೆದರು. ಈ ರೀತಿ ಅಂದಿನ ವಿಜಯನಗರದ ದೊರೆಗಳು ಭಾರತೀ ತೀರ್ಥ ಮಹಾಸ್ವಾಮಿಗಳಲ್ಲಿ ವಿಶೇಷ ಗೌರವ ಹೊಂದಿದ್ದರು. ಸ್ವಾಮಿಗಳು ಸಂಸ್ಕೃತ ವಿದ್ವಾಂಸರಾಗಿದ್ದು ಅಧಿಕರಣ ರತ್ನಮಾಲ ಎಂಬ ಗ್ರಂಥವನ್ನು ರಚಿಸಿದ್ದರು. ಒಟ್ಟಿನಲ್ಲಿ ಸಮಕಾಲೀನ ಧಾರ್ಮಿಕ ಜೀವನದಲ್ಲಿ ಪ್ರಖ್ಯಾತಿ ಪಡೆದು ಕ್ರಿಸ್ತಶಕ 1380ರಲ್ಲಿ ಭಾರತೀ ತೀರ್ಥರು ಮುಕ್ತರಾದರು. ಶ್ರೀ ವಿದ್ಯಾರಣ್ಯರು. ಭಾರತೀ ತೀರ್ಥರು ಮುಕ್ತರಾದ ನಂತರ ಶ್ರೀ ವಿದ್ಯಾರಣ್ಯರು 12ನೆಯ ಪೀಠಾಧಿಪತಿಗಳಾಗಿ ಅಧಿಕಾರ ವಹಿಸಿಕೊಂಡರು. ಇವರ ಹೆಸರು, ಇವರ ತಂದೆ ತಾಯಿಗಳು, ಇವರು ಬರೆದ ಗ್ರಂಥಗಳು, ಇವರ ಕಾಲ ಮುಂತಾದ ವಿಷಯಗಳಲ್ಲಿ ವಿದ್ವಾಂಸರಲ್ಲಿ ಒಮ್ಮತವಿಲ್ಲ. ಇವೆಲ್ಲವೂ ಸ್ವಾರಸ್ಯಪೂರ್ಣ ಚರ್ಚೆಗೆ ಅವಕಾಶ ಮಾಡಿಕೊಟ್ಟಿವೆ. ಇವುಗಳ ವಿವರಗಳಿಗೆ ಹೋಗದೆ ಸರ್ವಸಮ್ಮತವಾದ ವಿಷಯಗಳನ್ನು ಮಾತ್ರ ಇಲ್ಲಿ ಗಮನಿಸಲಾಗಿದೆ. ಅವರ ಮೂಲ ಹೆಸರು ಮಾಧವಾಚಾರ್ಯ. ಅವರು ಯಜುರ್ವೇದಿಗಳಾಗಿದ್ದು ಭಾರದ್ವಾಜ ಗೋತ್ರಕ್ಕೆ ಸೇರಿದವರು. ಶೃಂಗೇರಿಯ 11ನೆಯ ಪೀಠಾಧಿಪತಿಗಳಾಗಿದ್ದ ಹಾಗೂ ಹಿಂದಿನ ಗುರುಗಳಾಗಿದ್ದ ಭಾರತೀ ತೀರ್ಥರ ಸಹೋದರರು. ವಿದ್ಯಾತೀರ್ಥ ಸ್ವಾಮಿಗಳು ಶೃಂಗೇರಿ ಮಠಕ್ಕೆ ವಿದ್ಯಾಭ್ಯಾಸಕ್ಕಾಗಿ ಬಂದ ಈ ಇಬ್ಬರು ಸಹೋದರರ ಆಸಕ್ತಿ ಮತ್ತು ಕಾರ್ಯಶೀಲ ಪ್ರವೃತ್ತಿಗಳನ್ನು ಗಮನಿಸಿ ಅವರಿಬ್ಬರಿಗೂ ಸನ್ಯಾಸ ದೀಕ್ಷೆಯನ್ನು ನೀಡಿದ್ದರು. ಸ್ವಾಮಿಗಳಿಗೆ ಪ್ರಿಯ ಶಿಷ್ಯರಾದರು. ವಿದ್ಯಾಶಂಕರ ಸ್ವಾಮಿಗಳ ಅಪ್ಪಣೆಯ ಮೇರೆಗೆ ಮೊದಲು ಭಾರತೀ ತೀರ್ಥರು ಪೀಠಾಧಿಪತಿಗಳಾದರು. ನಂತರ ಮಾಧವಾಚಾರ್ಯರು ಶ್ರೀ ವಿದ್ಯಾರಣ್ಯ ಎಂಬ ಹೊಸ ಹೆಸರಿನಿಂದ ಶೃಂಗೇರಿಯ ಪೀಠದ 12ನೆಯ ಪೀಠಾಧಿಪತಿಗಳಾಗಿ ವಿಶೇಷ ಖ್ಯಾತಿಯನ್ನು ಗಳಿಸಿ ಇಡೀ ದಕ್ಷಿಣ ಭಾರತದಲ್ಲಿ ಶತಮಾನಗಳ ನಂತರವೂ ಮನೆಮಾತಾಗಿ ಉಳಿದಿದ್ದಾರೆ. ಇವರ ಹೆಸರಿನ ಬಗೆಗೆ ಇರುವ ಗೊಂದಲವನ್ನು ಇಲ್ಲಿ ಗಮನಿಸಬೇಕು. ಇದೇ ಸಮಯದಲ್ಲಿ ಇದೇ ಹೆಸರಿನ 3 ವ್ಯಕ್ತಿಗಳಿದ್ದುದರಿಂದ ಈ ಗೊಂದಲ ಉಂಟಾಗಿದೆ. ಮೊದಲನೆಯ ಮಾಧವಾಚಾರ್ಯರೆಂಬುವವರು ಪ್ರಖ್ಯಾತ ವೈದಿಕ ವಿದ್ವಾಂಸರು. ಇವರು ಅಷ್ಟೇ ಪ್ರಖ್ಯಾತರಾಗಿದ್ದ ಸಾಯಣಾಚಾರ್ಯರ ಸಹೋದರರು. ಇನ್ನೊಬ್ಬರು ಮಾಧವ ಅಥವಾ ಮಾದರಸ ಎಂಬ ಹೆಸರಿನ ಪ್ರಖ್ಯಾತರಾಗಿದ್ದ ವಿಜಯನಗರ ಸಾಮ್ರಾಜ್ಯದ ಮಂತ್ರಿ. ಆದುದರಿಂದ ಈ ಇಬ್ಬರೂ ವಿದ್ಯಾರಣ್ಯರಿಂದ ಮತ್ತು ಮಾಧವರಿಂದ ಭಿನ್ನರಾದವರು ಎಂಬುದು ಗೊತ್ತಾಗುತ್ತದೆ. ಅಷ್ಟೇ ಅಲ್ಲದೆ ಇವರಿಗೂ ಪಾಶುಪತ ಪಂಥದ ಪಂಡಿತ ಕಾಶಿವಿಲಾಸ ಕ್ರಿಯಾಶಕ್ತಿಯವರಿಗೂ ಯಾವ ಸಂಬಂಧವೂ ಇಲ್ಲ ಎಂಬುದನ್ನು ಸ್ಪಷ್ಟವಾಗಿ ಗಮನಿಸಬೇಕು. ಶೃಂಗೇರಿ ಮಠದ ಪರಂಪರೆಯಂತೆ ಕ್ರಿಸ್ತಶಕ 1331ರಲ್ಲಿ ಸನ್ಯಾಸವನ್ನು ಸ್ವೀಕರಿಸಿದ ವಿದ್ಯಾರಣ್ಯರು ಪೀಠಾಧಿಪತಿಗಳಾದದ್ದು ಕ್ರಿಸ್ತಶಕ 1380ರಲ್ಲಿ. ಅವರು ಮುಕ್ತರಾದದ್ದು ಕ್ರಿಸ್ತಶಕ 1386ರಲ್ಲಿ. ಶ್ರೀ ವಿದ್ಯಾಶಂಕರರು ಇಬ್ಬರು ಶಿಷ್ಯರಿಗೂ ಸನ್ಯಾಸ ದೀಕ್ಷೆಯನ್ನು ಕೊಟ್ಟರೂ ಅವರಿಬ್ಬರಲ್ಲಿದ್ದ ಮಾನಸಿಕ ಭಿನ್ನತೆಯನ್ನು ಗಮನಿಸಿದ್ದರು. ಇಬ್ಬರೂ ತೀಕ್ಷ್ಣಮತಿಗಳು, ಕಷ್ಟ ಸಹಿಷ್ಣುಗಳು, ಧಾರ್ಮಿಕ ಹಾಗೂ ತಾತ್ವಿಕ ವಿಷಯಗಳಲ್ಲಿ ಆಸಕ್ತಿ ಉಳ್ಳವರೂ ಆಗಿದ್ದರು. ಆದರೆ ಭಾರತೀ ತೀರ್ಥರು ಮಠದ ಚಟುವಟಿಕೆಗಳಲ್ಲಿ ಹಾಗೂ ಶೃಂಗೇರಿಯ ಪಾಠಶಾಲೆ ಹಾಗೂ ದೇವಾಲಯದ ಪೂಜಾ ಕೈಂಕರ್ಯಗಳಲ್ಲಿ ವಿಶೇಷ ಆಸ್ಥೆ ತೋರಿಸುತ್ತಿದ್ದರು. ಆದರೆ ವಿದ್ಯಾರಣ್ಯರು ಮಠವೂ ಸೇರಿದಂತೆ ಇನ್ನೂ ವಿಶಾಲವಾದ ಹಂದರದಲ್ಲಿ ಯೋಚನೆ ಮಾಡುತ್ತಿದ್ದರು. ತಮ್ಮ ಕಣ್ಣೆದುರೇ ನಡೆದ ಪರಕೀಯರ ದಾಳಿಗಳು, ಅದರಿಂದ ಭಾರತೀಯ ಸಂಸ್ಕೃತಿಗೆ ಉಂಟಾದ ಧಕ್ಕೆ, ದೇವಾಲಯಗಳ ನಾಶ, ಮಠಮಾನ್ಯಗಳ ಅವನತಿ ಮುಂತಾದವುಗಳಿಂದ ಮನನೊಂದ ಅವರು ಇದನ್ನು ಸರಿಪಡಿಸುವ ಮಾರ್ಗಗಳ ವಿಷಯದಲ್ಲಿ ಚಿಂತನೆ ನಡೆಸುತ್ತಿದ್ದರು. ರಾಜಕೀಯ ಸ್ವಾತಂತ್ರ್ಯವಿಲ್ಲದೆ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಸ್ವಾತಂತ್ರ್ಯವಿರುವುದಿಲ್ಲ ಎಂಬ ಸತ್ಯವನ್ನು ಅವರು ಮನಗಂಡರು. ದಕ್ಷಿಣ ಭಾರತದ ದೊರೆಗಳು ಕಚ್ಚಾಡಿಕೊಂಡು ಪರಕೀಯ ದಾಳಿಗಳಿಗೆ ತುತ್ತಾದುದನ್ನು ಕಂಡ ಅವರು ಧಾರ್ಮಿಕ ಜೀವನದಲ್ಲಿಯೂ ಈ ರೀತಿಯ ಕಚ್ಚಾಟವನ್ನು ಕಂಡು ಮಮ್ಮಲ ಮರಗಿದರು. ಈ ರೀತಿ ರಾಜಕೀಯ ಕ್ಷೋಭೆಯ ಜೊತೆಗೆ ಸಾಮಾಜಿಕ ಹಾಗೂ ಧಾರ್ಮಿಕ ಕ್ಷೋಭೆಗಳೂ ಸಮಾಜಕ್ಕೆ ಮಾರಕವಾಗಿದ್ದವು. ವಿದ್ಯಾರಣ್ಯರಿಗೆ ಇವೆಲ್ಲ ವಿಷಯಗಳ ಬಗೆಗೆ ಹೆಚ್ಚಿನ ಕಾಳಜಿ ಇದ್ದುದನ್ನು ಗಮನಿಸಿದ ಗುರು ವಿದ್ಯಾಶಂಕರರು ತಮ್ಮ ಈ ಶಿಷ್ಯನು ಇನ್ನೊಂದು ಕಾರ್ಯಕ್ಷೇತ್ರಕ್ಕೆ ಸರಿಯಾದ ವ್ಯಕ್ತಿ ಎಂದು ನಿರ್ಧರಿಸಿದ್ದರು. ರಾಜಕೀಯ ಸ್ವಾತಂತ್ರ್ಯವೇ ಧಾರ್ಮಿಕ ಸ್ವಾತಂತ್ರ್ಯದ ಮೊದಲನೆಯ ಹೆಜ್ಜೆ. ಒಳ್ಳೆಯ ಸರ್ಕಾರವು ಮಾತ್ರ ದೇಶದ ಸಂಸ್ಕೃತಿ ಮತ್ತು ಪರಂಪರೆಯನ್ನು ಕಾಪಾಡಬಲ್ಲದು ಎಂಬ ಚಿಂತನೆಗಳನ್ನು ಅವರಲ್ಲಿ ದೃಢಪಡಿಸಿದರು. ಆದುದರಿಂದ ವಿದ್ಯಾರಣ್ಯರನ್ನು ವಿಜಯನಗರದ ರಾಜಧಾನಿಯಾದ ಹಂಪಿಗೆ ಕಳುಹಿಸಿ ವಿಜಯನಗರದ ಹರಿಹರ ಮತ್ತು ಬುಕ್ಕರಾಯರಿಗೆ ಸರಿಯಾದ ಮಾರ್ಗದರ್ಶನ ಮಾಡಲು ತಿಳಿಸಿದರು.
ಹರಿಹರ ಮತ್ತು ಬುಕ್ಕರಾಯರು ಶೂರರು ಧೀರರು ಆದರೂ ಕೂಡ ಯುವಕರಾಗಿದ್ದುದರಿಂದ ಮಾರ್ಗದರ್ಶನಕ್ಕೆ ಹಾತರೆಯುತ್ತಿದ್ದರು. ಪಂಪಾಪತಿಯೇ ತಮಗೆ ಮಾರ್ಗದರ್ಶನಕ್ಕಾಗಿ ಈ ವಿದ್ಯಾರಣ್ಯ ಗುರುಗಳನ್ನು ತಮ್ಮಲ್ಲಿಗೆ ಕಳುಹಿಸಿದ್ದಾರೆಂದು ಭಾವಿಸಿದ ಹರಿಹರ ಬುಕ್ಕರಾಯರು ಗುರುಗಳಿಗೆ ಪ್ರಾರ್ಥನೆ ಸಲ್ಲಿಸಿ ತಮಗೆ ಮಾರ್ಗದರ್ಶನ ಮಾಡಬೇಕೆಂದು ಪ್ರಾರ್ಥಿಸಿದ್ದರು. ತಮಗೆ ತುಂಬ ಇಷ್ಟವಾದ ಮತ್ತು ಈ ಕಾರ್ಯದಲ್ಲಿ ಭಾಗವಹಿಸಲು ಸಂತೋಷದಿಂದ ಒಪ್ಪಿಕೊಂಡರು. ಹಂಪಿಯಲ್ಲಿಯೇ ನೆಲೆಸಲು ತೀರ್ಮಾನಿಸಿದರು. ಬಹುಶಃ ವಿದ್ಯಾರಣ್ಯರು ಈ ಇಬ್ಬರು ರಾಜರಿಗೆ ಧರ್ಮದ ಬುನಾದಿಯ ಮೇಲೆ ರಾಜ್ಯವನ್ನು ಕಟ್ಟುವ ವಿಷಯವನ್ನು ಬೋಧಿಸಿ ಅವರನ್ನು ಹುರಿದುಂಬಿಸಿದ್ದರು. ಆದುದರಿಂದಲೇ ವಿದ್ಯಾನಗರವೆಂಬ ಹೆಸರನ್ನೂ ಕೊಟ್ಟರು. ಇವರು ಸಂಪಾದಿಸಿದ ವಿಜಯಗಳಿಂದಾಗಿ ಇದಕ್ಕೆ ವಿಜಯನಗರವೆಂಬ ಹೆಸರು ಬಂದಿತ್ತು. ಈ ರೀತಿ ಹರಿಹರ ಮತ್ತು ಬುಕ್ಕರಾಯರು ಕ್ರಿಸ್ತಶಕ 1336 ವಿದ್ಯಾನಗರ ಅಥವಾ ವಿಜಯನಗರ ಸಾಮ್ರಾಜ್ಯವನ್ನು ಸ್ಥಾಪಿಸಿದರು. ಈ ತೇದಿಯಲ್ಲಿ ಭಾರತೀ ತೀರ್ಥರೇ ಶೃಂಗೇರಿಯ ಪೀಠಾಧಿಪತಿಗಳಾಗಿದ್ದವರು. ಇದರಿಂದಾಗಿ ಶೃಂಗೇರಿಯ ಸ್ಥಾನಮಾನ ಮೇಲೇರಿತು. ಪೀಠಕ್ಕೆ ಒಂದು ಹೊಸ ಶ್ರೇಷ್ಠತೆ ದೊರಕಿತು. ವಿಜಯನಗರದ ದೊರೆಗಳು ಶೃಂಗೇರಿ ಪೀಠದ ಪೋಷಕರಾದರು ಮತ್ತು ಅದಕ್ಕಿಂತಲೂ ಮುಖ್ಯವಾಗಿ ಶೃಂಗೇರಿಯ ಪೀಠಾಧಿಪತಿಗಳು ರಾಜಗುರುಗಳಾದದ್ದು ಮಾತ್ರವಲ್ಲದೆ ಕರ್ನಾಟಕ ಸಿಂಹಾಸನ ಸ್ಥಾಪನಾಚಾರ್ಯ ಎಂಬ ಬಿರುದ್ದಿಗೂ ಪಾತ್ರರಾದರು. ಇದೊಂದು ಮಹತ್ವದ ಘಟನೆಯಾಯಿತು. ವಿಜಯನಗರದ ದೊರೆಗಳೇ ಶೃಂಗೇರಿಯ ಪೀಠಾಧಿಪತಿಗಳಿಗೆ ಇಂತಹ ಮಹತ್ವ ಗೌರವವನ್ನು ಕೊಟ್ಟಿರುವುದನ್ನು ಗಮನಿಸಿದ ಇತರ ರಾಜರು ಪಾಳೇಗಾರರು ನಾಯಕರು ಇದನ್ನೇ ಮುಂದುವರಿಸಿಕೊಂಡು ತಮ್ಮ ಘನತೆಯನ್ನು ಹೆಚ್ಚಿಸಿಕೊಂಡರು. ಶೃಂಗೇರಿ ಮಠವು ಶೃಂಗೇರಿ ಸಂಸ್ಥಾನದ ಮಟ್ಟಕ್ಕೆ ಏರಿತು. ಅಂದಿನಿಂದ ಇದು ಧರ್ಮ ಸಂಸ್ಥಾನ ಎಂಬ ಗೌರವಕ್ಕೆ ಪಾತ್ರವಾಯಿತು. ಬಹುಶಃ ಈ ರೀತಿಯ ಗೌರವಕ್ಕೆ ಪಾತ್ರವಾದ ಮೊದಲನೆಯ ಮಠವೇ ಶೃಂಗೇರಿ ಎಂದು ಭಾವಿಸಬಹುದಾಗಿದೆ. 16 ತಾಮ್ರ ಶಾಸನ ಮತ್ತು ಕಲ್ಲಿನ ಶಾಸನಗಳು ಇದನ್ನು ದೃಢಪಡಿಸುತ್ತವೆ. ಆ ಕಾಲದ ಶಾಸನಗಳನ್ನು ಓದಿದರೆ ಅದು ಶೃಂಗೇರಿಯ ಸಮಕಾಲೀನ ಇತಿಹಾಸವೋ ಎನ್ನುವಂತೆ ಕಾಣಬರುತ್ತದೆ. ವಿಜಯನಗರ ಮತ್ತು ಶೃಂಗೇರಿ ಸಂಸ್ಥಾನಗಳೆರಡೂ ಸರಿಯಾದ ಮಾರ್ಗದಲ್ಲಿ ನಡೆಯುತ್ತಿವೆ ಎಂಬುದನ್ನು ಗಮನಿಸಿದ ವಿದ್ಯಾರಣ್ಯರು ಕ್ಷೇತ್ರ ದರ್ಶನಕ್ಕಾಗಿ ಕಾಶಿಗೆ ಹೊರಟರು. ಅನೇಕ ಧಾರ್ಮಿಕ ಕ್ಷೇತ್ರಗಳನ್ನು ಸಂದರ್ಶಿಸಿ ಕಾಶಿಯಲ್ಲಿದ್ದ ಸ್ವಾಮಿಗಳು ಅದ್ವೈತ ಸಿದ್ಧಾಂತವನ್ನು ಪ್ರತಿಪಾದಿಸುವ ಒಂದು ಗ್ರಂಥವನ್ನು ಬರೆಯಲು ಮಾಹಿತಿಗಳನ್ನು ಕಲೆ ಹಾಕುತ್ತಿದ್ದರು. ಪ್ರವಚನಗಳನ್ನು ಮಾಡಿ ಕಾಶಿ ಮುಂತಾದ ಸ್ಥಳಗಳಲ್ಲಿ ಪ್ರಸಿದ್ಧಿಗಳಿಸಿದರು. ಈ ಮಧ್ಯೆ ದೊರೆ ಬುಕ್ಕರಾಯರು ವಿದ್ಯಾರಣ್ಯರು ಕ್ಷೇತ್ರ ದರ್ಶನಕ್ಕೆ ಹೋಗಿ ಬಹಳ ದಿನಗಳಾದರೂ ಹಂಪಿಗೆ ಹಿಂದಿರುಗಲಿಲ್ಲವೆಂದು ಕಾತುರತೆಯಿಂದ ಭಾರತೀ ತೀರ್ಥ ಸ್ವಾಮಿಗಳಲ್ಲಿಗೆ ಹೋಗಿ ವಿದ್ಯಾರಣ್ಯರನ್ನು ಹಿಂದಕ್ಕೆ ಬರುವಂತೆ ಪ್ರಾರ್ಥಿಸಿಕೊಂಡರು. ಸ್ವಾಮಿಗಳ ಪ್ರಾರ್ಥನೆಗೆ ಗೌರವ ಕೊಟ್ಟು ವಿದ್ಯಾರಣ್ಯರು ಹಂಪಿಗೆ ಹಿಂದಿರುಗಿದರು. ಶೃಂಗೇರಿಗೆ ಭೇಟಿ ನೀಡಿ ಕ್ಷೇತ್ರ ದರ್ಶನ ಮಾಡಿ ಗುರುಗಳಿಗೂ ಶಾರದಾಂಬೆಗೂ ನಮಸ್ಕರಿಸಿ ಮತ್ತೆ ತಮ್ಮ ಕಾರ್ಯದಲ್ಲಿ ಮಗ್ನರಾದರು. ಇದರಿಂದ ಬುಕ್ಕರಾಯರಿಗೆ ತುಂಬ ಸಂತೋಷವಾಯಿತು. ಇವರು ವಿದ್ಯಾರಣ್ಯರನ್ನು ಗೌರವಿಸಿ ದಾನಗಳನ್ನು ನೀಡಿದರು. ಹೀಗೆ ವಿದ್ಯಾರಣ್ಯರು ಹಂಪಿಯಲ್ಲಿ ಇರುತ್ತಿದ್ದಾಗ ಕ್ರಿಸ್ತಶಕ 1377 ಮೊದಲನೆಯ ಬುಕ್ಕರಾಯರು ಮರಣ ಹೊಂದಿದರು. ಅನಂತರ ಎರಡನೆಯ ಹರಿಹರರು ವಿಜಯನಗರದ ಸಾಮ್ರಾಟರಾದರು. ಅವರೂ ಕೂಡ ತಮ್ಮ ಹಿಂದಿನವರಂತೆ ಶೃಂಗೇರಿಯ ಪೀಠದ ಭಕ್ತರಾಗಿದ್ದು ಅನೇಕ ದಾನಗಳನ್ನು ನೀಡಿದರು. ಹೀಗಿರುವಾಗ ಭಾರತೀ ತೀರ್ಥ ಸ್ವಾಮಿಗಳು ಮುಕ್ತಿ ಹೊಂದಿದ್ದರು. ನಂತರ ಶ್ರೀ ವಿದ್ಯಾರಣ್ಯರು ಕ್ರಿಸ್ತಶಕ 1377 ಶೃಂಗೇರಿ ಮಠದ ಪೀಠಾಧಿಪತಿಗಳಾದರು. ವಿಜಯನಗರದ ದೊರೆ ಎರಡನೆಯ ಹರಿಹರರು ವಿದ್ಯಾರಣ್ಯರ ಪೀಠಾರೋಹಣ ಮಹೋತ್ಸವದಲ್ಲಿ ಪಾಲ್ಗೊಂಡಿದ್ದರೆಂದು ತೋರುತ್ತದೆ. ಕ್ರಿಸ್ತಶಕ 1384 ಹರಿಹರರು ಶೃಂಗೇರಿಗೆ ಬಂದು ವಿದ್ಯಾರಣ್ಯ ಸ್ವಾಮಿಗಳ ದರ್ಶನ ಪಡೆದು ಸ್ವಾಮಿಗಳ ಇಬ್ಬರು ಶಿಷ್ಯರಿಗೆ ದಾನಗಳನ್ನು ನೀಡಿದ್ದರು ಮತ್ತು ಸ್ವಾಮಿಗಳಿಗೆ ರಾಜಲಾಂಛನಗಳಾದ ಛತ್ರ ಶಂಖ ಚಕ್ರ ದುಂದುಬಿ ಗಂಟೆ ಸಿಂಹಾಸನ ಮತ್ತು ಪಲ್ಲಕ್ಕಿಯನ್ನು ಕೊಟ್ಟು ಗೌರವಿಸಿದ್ದರು. ಇಷ್ಟೇ ಅಲ್ಲದೆ 2 ಚಿನ್ನದ ಪಾದುಕೆಗಳನ್ನು ಸ್ವಾಮಿಗೆ ಕಳುಹಿಸಿದರು. ವಿದ್ಯಾರಣ್ಯರು ಈ ಎಲ್ಲ ಗೌರವಗಳನ್ನು ತೆಗೆದುಕೊಂಡು ತಾವು ಇಟ್ಟುಕೊಳ್ಳದೆ ಇವೆಲ್ಲವನ್ನೂ ತಮ್ಮ ಗುರುಗಳಾಗಿದ್ದ ವಿದ್ಯಾಶಂಕರರಿಗಾಗಿ ನಿರ್ಮಾಣಗೊಂಡಿದ್ದ ದೇವಾಲಯಕ್ಕೆ ನೀಡಿ ತಮ್ಮ ಗುರುಭಕ್ತಿಯನ್ನು ಹಾಗೂ ಸರಳತೆಯನ್ನು ಮೆರೆದರು.
ಇದಾದ ನಂತರ ದೊರೆ ಹರಿಹರರು ತಮಗೆ ಅದ್ವೈತದ ರಹಸ್ಯವನ್ನು ತಿಳಿಯ ಹೇಳಬೇಕೆಂದು ವಿದ್ಯಾರಣ್ಯರನ್ನು ಪ್ರಾರ್ಥಿಸಿದರು. ಅವರಿಗೆ ಅದನ್ನು ಕಲಿಯಲು ಇದ್ದ ಶ್ರದ್ಧೆ ಮತ್ತು ಕಾತುರತೆಯನ್ನು ಗಮನಿಸಿದ ಸ್ವಾಮಿಗಳು ಅವರಿಗೆ ಅದ್ವೈತ ದೀಕ್ಷೆ ಹಾಗೂ ಧ್ಯಾನ ಮಾರ್ಗಗಳನ್ನು ಬೋಧಿಸಿದರು. ಸ್ವಾಮಿಗಳಿಗೆ ಕೃತಜ್ಞತೆಯನ್ನು ಅರ್ಪಿಸಿ ಹರಿಹರರು ಹಂಪಿಗೆ ಹಿಂದಿರುಗಿದರು. ವಿದ್ಯಾರಣ್ಯರು ಪ್ರಕಾಂಡ ಪಂಡಿತರು, ಬಹುಮುಖ ಪ್ರತಿಭೆಯ ಚಿಂತನಶೀಲರೂ ಆಗಿದ್ದರು. ಇವರು ರಾಜಕೀಯದಲ್ಲಿ ಆಸಕ್ತಿ ವಹಿಸಿದಂತೆ ಧಾರ್ಮಿಕ ವಿಷಯಗಳಲ್ಲಿಯೂ ಸಮಾನ ಆಸ್ಥೆ ಇಟ್ಟುಕೊಂಡಿದ್ದರು. ತಾವು ಅದ್ವೈತದ ಬಗೆಗೆ ಗ್ರಂಥವನ್ನು ರಚಿಸಬೇಕೆಂದು ಸಂಗ್ರಹಿಸಿದ್ದ ಎಲ್ಲ ಟಿಪ್ಪಣಿಗಳನ್ನು ಮಾಧವ ಮತ್ತು ಸಾಯಣರಿಗೆ ಕೊಟ್ಟು ಅವರಿಂದ ವಿವರಣ ಪ್ರಮೇಯ ಸಂಗ್ರಹ ಎಂಬ ಗ್ರಂಥ ರಚನೆಗೆ ಕಾರಣಕರ್ತರಾದರು. ತಾವು ಸ್ವತಃ ಪಂಚದಶಿ, ಜೀವನ್ಮುಕ್ತಿ ವಿವೇಕ, ಅನುಭೂತಿ ಪ್ರಕಾಶಿಕ, ಕಾಲನಿರ್ಣಯ, ಅಪರೋಕ್ಷಾನುಭೂತಿ, ಶ್ರೀ ವಿದ್ಯಾರ್ಥ ದೀಪಿಕ ಎಂಬ ಗ್ರಂಥಗಳನ್ನು ರಚಿಸಿದರೆಂದು ನಂಬಲಾಗಿದೆ. ಸಂಗೀತ ಸಾರ ಎಂಬ ಗ್ರಂಥವನ್ನು ಇವರು ರಚಿಸಿದರೆಂದು ಭಾವಿಸಲಾಗಿದೆ. ಆದರೆ ಈ ಗ್ರಂಥ ಈವರೆಗೆ ಉಪಲಬ್ಧವಾಗಿಲ್ಲ. ಇವರಿಂದಾಗಿ ದಕ್ಷಿಣ ಭಾರತ ಸಂಗೀತಕ್ಕೆ ಕರ್ನಾಟಕ ಸಂಗೀತ ಎಂಬ ಹೆಸರು ಬಂದಿತೆಂದು ನಂಬಲಾಗಿದೆ. ಈ ರೀತಿ ರಾಜಕೀಯ, ಸಾಮಾಜಿಕ, ಧಾರ್ಮಿಕ, ಆಧ್ಯಾತ್ಮಿಕ ಮತ್ತು ಸಾಹಿತ್ಯಿಕ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸಿ ಶೃಂಗೇರಿ ಪೀಠಕ್ಕೆ ಒಂದು ಹೊಸ ಘನತೆಯನ್ನು ತಂದುಕೊಟ್ಟು ಇಡೀ ದಕ್ಷಿಣ ಭಾರತದಲ್ಲಿ ತಮ್ಮ ಛಾಪು ಮೂಡಿಸಿದರು. ಇವರು ಶೃಂಗೇರಿ ಪೀಠದ ಪೀಠಾಧಿಪತಿಗಳಾಗಿದ್ದು ಕ್ರಿಸ್ತಶಕ 1386ರಲ್ಲಿ ಮುಕ್ತಿ ಹೊಂದಿದರು. ಇವರು ಎಲ್ಲಿ ಮುಕ್ತಿ ಹೊಂದಿದ್ದರು ಎಂಬುವುದರ ಬಗೆಗೆ ಖಚಿತತೆ ಇಲ್ಲ. ಇವರು ಹಂಪಿಯಲ್ಲಿ ಮುಕ್ತಿ ಹೊಂದಿದರೆಂದು, ಅಲ್ಲಿಯೇ ಅವರ ಸಮಾಧಿಯನ್ನು ನಿರ್ಮಿಸಲಾಯಿತೆಂದು ಕೆಲವರು ನಂಬುತ್ತಾರೆ. ವಿಜಯನಗರ ಸಾಮ್ರಾಜ್ಯಕ್ಕೆ ಅವರು ಸಲ್ಲಿಸಿದ ಸೇವೆಯ ಸ್ಮರಣೆಗಾಗಿ ಹರಿಹರರು ವಿರೂಪಾಕ್ಷ ದೇವಾಲಯದ ಸಮೀಪದಲ್ಲಿಯೇ ವಿದ್ಯಾರಣ್ಯರಿಗಾಗಿ ಒಂದು ಸಮಾಧಿ ದೇವಾಲಯವನ್ನು ನಿರ್ಮಿಸಿದರೆಂದು ಭಾವಿಸಲಾಗಿದೆ. ಆದರೆ ಈಗ ಈ ದೇವಾಲಯದಲ್ಲಿ ವಿದ್ಯಾರಣ್ಯರ ವಿಗ್ರಹವು ಕಾಣಬರುವುದಿಲ್ಲ. ಈ ಮಧ್ಯದಲ್ಲಿ ಅವರು ಶೃಂಗೇರಿಯ ಪೀಠಾಧಿಪತಿಗಳಾಗಿದ್ದುದರಿಂದ ಅವರಿಗಾಗಿ ಶೃಂಗೇರಿಯಲ್ಲಿಯೂ ಒಂದು ಸಮಾಧಿಯನ್ನು ನಿರ್ಮಿಸಲಾಯಿತು. ಹೀಗಾಗಿ ಶೃಂಗೇರಿ ಮತ್ತು ಹಂಪಿಗಳಲ್ಲಿ ಅವರ ಸ್ಮರಣಾರ್ಥ ಸಮಾಧಿ ದೇವಾಲಯಗಳು ಕಾಣಬರುವುದು ಅಸಂಭವವೇನಲ್ಲ. ವಿದ್ಯಾರಣ್ಯರ ಮುಕ್ತಿಯ ಸುದ್ದಿಯನ್ನು ಕೇಳಿದ ಇಮ್ಮಡಿ ಹರಿಹರರು ಶೃಂಗೇರಿಗೆ ತೆರಳಿ ಅವರ ಸಮಾಧಿಗೆ ಪೂಜೆ ಸಲ್ಲಿಸಿ ವಿದ್ಯಾರಣ್ಯಪುರ ಎಂಬ ಅಗ್ರಹಾರವನ್ನು ನಿರ್ಮಿಸಿದರು. ಇದನ್ನು 100 ಭಾಗಗಳಾಗಿ ವಿಂಗಡಿಸಿ ವೈದಿಕ ಬ್ರಾಹ್ಮಣರಿಗೆ ದಾನವಾಗಿ ನೀಡಿದ ವಿಷಯವನ್ನು ಶಾಸನವು ತಿಳಿಸುತ್ತದೆ. ಇಂದಿಗೂ ಈ ವಿದ್ಯಾರಣ್ಯಪುರ ಅಗ್ರಹಾರ ಅದೇ ಹೆಸರಿನಿಂದ ಉಳಿದು ಬಂದಿದ್ದು ವಿಜಯನಗರ ಸ್ಥಾಪನೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದ ಈ ಪ್ರಖ್ಯಾತ ಶೃಂಗೇರಿ ಪೀಠಾಧಿಪತಿಗಳಿಗೆ ಗೌರವ ನೀಡುತ್ತಾ ಮೌನ ಸಾಕ್ಷಿಯಾಗಿ ಉಳಿದು ಬಂದಿದೆ. ಕ್ರಿಸ್ತಶಕ 1386ರ ಜನವರಿಯಲ್ಲಿ ವಿದ್ಯಾರಣ್ಯರೇ ಕೆಲವು ವೇದ ವಿದ್ವಾಂಸರಿಗೆ ಭೂದಾನವನ್ನು ನೀಡಿದ್ದರು ಎಂಬುದು ಶಾಸನದಿಂದ ತಿಳಿದು ಬರುತ್ತದೆ. ಬಹುಶಃ ಇದೇ ಅವರ ಕೊನೆಯ ದಾನ. ಇದಾದ ಕೆಲವು ತಿಂಗಳುಗಳ ನಂತರ, ಅಂದರೆ ಕ್ರಿಸ್ತಶಕ 1386ರ ಮೇ ತಿಂಗಳಿನಲ್ಲಿ ವಿದ್ಯಾರಣ್ಯರು ಮುಕ್ತಿ ಹೊಂದಿದ್ದರು. ಇದರಿಂದಾಗಿ ಶೃಂಗೇರಿಯ ಇತಿಹಾಸ ಹಾಗೂ ವಿಜಯನಗರ ಇತಿಹಾಸದಲ್ಲಿ ಒಂದು ಉಜ್ವಲ ಅಧ್ಯಾಯ ಕೊನೆಗೊಂಡಿತು. ಸಮಕಾಲೀನ ಹಾಗೂ ಅನಂತರದ ಲೇಖಕರು ವಿದ್ಯಾರಣ್ಯರನ್ನು ಕುರಿತು ಶ್ಲಾಘನೆಯ ಮಾತುಗಳನ್ನು ಧಾರಾಳವಾಗಿ ಆಡಿದ್ದಾರೆ. ಇಂತಹ ಶ್ಲಾಘನೆಯ ಮಾತುಗಳು ಕೂಡ ಆಚಾರ್ಯ ವಿದ್ಯಾರಣ್ಯರ ಶ್ರೇಷ್ಠ ವ್ಯಕ್ತಿತ್ವವನ್ನು ಸರಿಯಾಗಿ ಪ್ರತಿಬಿಂಬಿಸುವುದಿಲ್ಲ ಹಾಗೂ ಇತಿಹಾಸದಲ್ಲಿ ಅವರ ಪಾತ್ರವನ್ನು ಗುರುತಿಸುವುದಿಲ್ಲ. ಇವರಿಂದಾಗಿ ಒಂದು ಪರ್ಣಕುಟಿಯಂತಿದ್ದ ಶೃಂಗೇರಿಯು ಆಧ್ಯಾತ್ಮಿಕ ಸಂಸ್ಥಾನವೆನಿಸಿತು. ವಿಜಯನಗರದ ಅರಸರು ಅದನ್ನು 3000 ಸೀಮೆ ಎಂಬ ಹೆಸರಿನ ರಾಜಕೀಯ ಮತ್ತು ಆರ್ಥಿಕ ಪ್ರದೇಶವನ್ನಾಗಿ ಮಾನ್ಯ ಮಾಡಿದರು. ಶೃಂಗೇರಿಯ ಪೀಠದ ಆಶೀರ್ವಾದದೊಡನೆ ವಿಜಯನಗರ ಉಚ್ಛ್ರಾಯ ಸ್ಥಿತಿಗೆ ಏರಿದ್ದನ್ನು ಗಮನಿಸಿದ ಇತರ ರಾಜರು ತಾವೂ ಅದೇ ಮಾರ್ಗವನ್ನು ಅನುಸರಿಸಲು ಆರಂಭಿಸಿದರು. ಇದರಿಂದಾಗಿ ಶೃಂಗೇರಿಯ ಹಂದರ ಹಾಗೂ ವ್ಯಾಪ್ತಿಗಳು ಹೆಚ್ಚಾಗಿ ಅದಕ್ಕೆ ರಾಷ್ಟ್ರೀಯ ಖ್ಯಾತಿಯೂ ಬರಲು ಅನುಕೂಲವಾಯಿತು. ಈ ಹೆಚ್ಚಿನ ಹೊಣೆಯಿಂದಾಗಿ ಶೃಂಗೇರಿಯು ಸಣ್ಣ ಪ್ರಮಾಣದ ಸಂಸ್ಥಾನವಾಗಿ ತನ್ನದೇ ಆದ ಆಡಳಿತ ವ್ಯವಸ್ಥೆಯನ್ನು ಹೊಂದಲು ಅವಕಾಶವಾಯಿತು. ವಿಶಾಲವಾದ ಮಠದೊಂದಿಗೆ ಭಕ್ತರ ಸಂಖ್ಯೆಯೂ ಹೆಚ್ಚತೊಡಗಿತು.
ಅದಕ್ಕಾಗಿ ವಿದ್ಯಾರಣ್ಯರು ಶೃಂಗೇರಿಗೆ ಅಧೀನವಾದ ಶಾಖಾ ಮಠಗಳ ಸ್ಥಾಪನೆಗೆ ಕಾರಣಕರ್ತರಾದರು. ಹರಿಹರಪುರ, ಗೋಕರ್ಣ, ಹಂಪಿ ಮುಂತಾದ ಕಡೆಗಳಲ್ಲಿ ಶಾಖಾ ಮಠಗಳು ಆರಂಭಗೊಂಡವು. ಇಂದಿಗೂ ಇವರ ಹೆಸರಿನಲ್ಲಿ ಅನೇಕ ಸಂಸ್ಥೆಗಳು, ನಗರದ ಭಾಗಗಳು ಕಾಣಬರುತ್ತವೆ. ಕನ್ನಡಕ್ಕಾಗಿ ಒಂದು ವಿಶ್ವವಿದ್ಯಾನಿಲಯವನ್ನು ಕರ್ನಾಟಕ ಸರ್ಕಾರ ಸ್ಥಾಪಿಸಲು ಉದ್ದೇಶಿಸಿದಾಗ ಈ ಕ್ಯಾಂಪಸ್ಗೆ ವಿದ್ಯಾರಣ್ಯ ಎಂಬ ಹೆಸರನ್ನು ನೀಡಿದ್ದು ಕರ್ನಾಟಕ ಸರ್ಕಾರ ಈ ಮುನಿಶ್ರೇಷ್ಠರಿಗೆ ನೀಡಿದ ಗೌರವವಾಗಿದೆ. ಸಮಕಾಲೀನ ಶಾಸನ ಇವರಿಗೆ ನೀಡಿದ ಗೌರವದ ಮಾತುಗಳು ಗಮನಾರ್ಹ. ಇವರನ್ನು ಬ್ರಹ್ಮ ಎಂದು ಕರೆಯಲಾಗುವುದಿಲ್ಲ, ಏಕೆಂದರೆ ಇವರಿಗೆ ನಾಲ್ಕು ಮುಖಗಳಿಲ್ಲ. ಇವರನ್ನು ವಿಷ್ಣು ಎಂದು ಕರೆಯುವ ಹಾಗಿಲ್ಲ, ಏಕೆಂದರೆ ನಾಲ್ಕು ಕೈಗಳಿಲ್ಲ. ಇವರನ್ನು ಶಿವ ಎಂದು ಕರೆಯೋಣವೆಂದರೆ ಇವರಿಗೆ ಹಣೆಯಲ್ಲಿ ಮೂರನೆಯ ಕಣ್ಣಿಲ್ಲ. ಕೊನೆಗೆ ತುಂಬ ಚರ್ಚೆ ಮಾಡಿ ವಿದ್ವಾಂಸರು ಇವರನ್ನು ಅತ್ಯಂತ ಶ್ರೇಷ್ಠ ಪ್ರತಿಭೆಯ ಮೂರ್ತಿವೆತ್ತಂತೆ ಎಂದು ವರ್ಣಿಸಿದರು. ವಿದ್ಯಾರಣ್ಯರು ಮುಕ್ತಿ ಹೊಂದಿದ ನಂತರ ಕ್ರಿಸ್ತಶಕ 1386 ಚಂದ್ರಶೇಖರ ಭಾರತಿಯವರು ಪೀಠಾರೋಹಣ ಮಾಡಿದರು. ಇವರು ವಿದ್ಯಾರಣ್ಯರ ಶಿಷ್ಯರಾಗಿದ್ದು ಅವರಿಂದಲೇ ಸನ್ಯಾಸ ದೀಕ್ಷೆಯನ್ನು ಪಡೆದಿದ್ದರು. ಇವರು ಪೀಠಾರೋಹಣ ಮಾಡಿದ ತಕ್ಷಣ ವಿಜಯನಗರದ ದೊರೆ ಇಮ್ಮಡಿ ಹರಿಹರರು ಶೃಂಗೇರಿಗೆ ಬಂದು ಹೊಸ ಪೀಠಾಧಿಪತಿಗಳ ದರ್ಶನ ಮಾಡಿ ಆಶೀರ್ವಾದ ಪಡೆದು ವಿದ್ಯಾರಣ್ಯಪುರದ ತಾಮ್ರಶಾಸನವನ್ನು ಇವರಿಗೆ ನೀಡಿದರು. ಶಾರದಾಂಬ ದೇವಾಲಯದ ಪೂಜೆ ಪುನಸ್ಕಾರಗಳಿಗೆ ಬಸವಾಪಟ್ಟಣ ಸೀಮೆಯ ದಂಡೂರು ಎನ್ನುವ ಗ್ರಾಮವನ್ನು ಸ್ವಾಮಿಗಳಿಗೆ ದಾನ ಮಾಡಿದರು. ನಂತರ ಅವರು ಹಂಪಿಗೆ ಹಿಂದಿರುಗಿದರು. 3 ನಂತರ, ಅಂದರೆ ಕ್ರಿಸ್ತಶಕ 1389 ಚಂದ್ರಶೇಖರ ಭಾರತಿ ಸ್ವಾಮಿಗಳು ಮುಕ್ತಿ ಹೊಂದಿದರು. ಅದೇ ವರ್ಷ ಮೊದಲನೆಯ ನರಸಿಂಹ ಭಾರತಿ ಸ್ವಾಮಿಗಳು ಶೃಂಗೇರಿಯ ಪೀಠಾರೋಹಣ ಮಾಡಿದರು. ಶ್ರೀ ನರಸಿಂಹ ಭಾರತಿ ಸ್ವಾಮಿಗಳು ಕ್ರಿಸ್ತಶಕ 1389 1408 ಇವರು ಪೀಠಾರೋಹಣ ಮಾಡಿದ ನಂತರ ವಿಜಯನಗರದ ದೊರೆ ಇಮ್ಮಡಿ ಹರಿಹರರ ಕೋರಿಕೆಯಂತೆ ಹಂಪಿಗೆ ಭೇಟಿ ನೀಡಿದರು. ಅಲ್ಲಿ ದೊರೆಯು ಅವರನ್ನು ಸ್ವಾಗತಿಸಿ ಅವರ ದರ್ಶನ ಪಡೆದರು. ಸ್ವಾಮಿಗಳು ಅವರಿಗೆ ಆಶೀರ್ವಾದ ಮಾಡಿದರು. ಆ ಸಮಯಕ್ಕೆ ಸೇರಿದ 4 ವಿಜಯನಗರ ಶಾಸನಗಳು ದೊರಕಿವೆ. ಕ್ರಿಸ್ತಶಕ 1391 ಕೆಳಬೆಳ್ಳೂರು ಗ್ರಾಮದ ಶಾಸನವು ರಾಜರು ವಿದ್ಯಾಶಂಕರ ದೇವಾಲಯಕ್ಕೆ ನೀಡಿದ ದಾನಗಳನ್ನು ಉಲ್ಲೇಖಿಸುತ್ತವೆ. ಇದೇ ತೇದಿಯ ಮತ್ತೊಂದು ಶಾಸನವು ರಾಜರು ಭಾನುವಳ್ಳಿ ಎಂಬ ಗ್ರಾಮವನ್ನು ವೈದಿಕ ವಿದ್ವಾಂಸರಾದ ಬ್ರಾಹ್ಮಣರಿಗೆ ದಾನ ಕೊಟ್ಟ ವಿಷಯವನ್ನು ಪ್ರಸ್ತಾಪಿಸುತ್ತದೆ. 3 ಶಾಸನದಲ್ಲಿ ಸ್ವಾಮಿಗಳು ಶೃಂಗೇರಿಯಲ್ಲಿ ಯೋಗ ಸಿಂಹಾಸನವನ್ನು ಆಳುತ್ತಿದ್ದಾಗ ರಾಜರು ಇವರಿಗೆ ನೀಡಿದ ಕೆಲವು ದಾನಗಳನ್ನು ಉಲ್ಲೇಖಿಸುತ್ತವೆ. ಕ್ರಿಸ್ತಶಕ 1407 ಶಾಸನದಲ್ಲಿ ಬೆಂಕಿಯ ಕೊಡುಗೆ ಎಂಬ ಗ್ರಾಮವನ್ನು ದಾಸೇಯ ಭಟ್ಟ ಎಂಬ ಬ್ರಾಹ್ಮಣರಿಗೆ ದಾನ ನೀಡಿದ ವಿಷಯವನ್ನು ತಿಳಿಸುತ್ತದೆ. ಹೀಗೆ ನರಸಿಂಹ ಭಾರತಿ ಸ್ವಾಮಿಗಳಿಗೂ ಇಮ್ಮಡಿ ಹರಿಹರರಿಗೂ ಇದ್ದ ಸುಮಧುರ ಬಾಂಧವ್ಯವನ್ನು ಈ ಶಾಸನಗಳು ಸೂಚಿಸುತ್ತವೆ. ನರಸಿಂಹ ಭಾರತಿ ಸ್ವಾಮಿಗಳು ಜನಸಾಮಾನ್ಯರಲ್ಲಿ ಧಾರ್ಮಿಕ ಜಾಗೃತಿಯನ್ನು ಮೂಡಿಸುವ ಸಲುವಾಗಿ ಪ್ರವಾಸಗಳನ್ನು ಕೈಗೊಂಡು ಅದ್ವೈತವನ್ನು ಕುರಿತು ಪ್ರವಚನಗಳನ್ನು ನೀಡಿದರು. ಇಂತಹ ಒಂದು ಪ್ರವಾಸದಲ್ಲಿ ಅವರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಂಚರಿಸಿ ಗೋಕರ್ಣಕ್ಕೆ ಭೇಟಿ ನೀಡಿದರು. ಅಲ್ಲಿನ ಹಾಲಾಡಿ ಎಂಬ ಗ್ರಾಮಕ್ಕೆ ಹೋಗಿ ಅಲ್ಲಿ ನರಸಿಂಹನ ವಿಗ್ರಹವನ್ನು ದೇವಾಲಯದಲ್ಲಿ ಪ್ರತಿಷ್ಠಾಪಿಸಿದರು. ಆ ಊರಿನ ಜನಗಳಿಗೆ ಇದರಿಂದ ತುಂಬ ಸಂತೋಷವಾಗಿ ಇವರನ್ನು ಹಾಲಾಡಿಯ ಸ್ವಾಮಿಗಳು ಎಂದು ಕರೆಯಲು ಆರಂಭಿಸಿದರು. ಅಲ್ಲಿಂದ ಮುಂದೆ ಕೋಲಾರ ಜಿಲ್ಲೆಗೆ ಹೋಗಿ ಆವನಿ ಎಂಬ ಊರಿಗೆ ಹೋಗಿ ಜನಗಳ ಅಪೇಕ್ಷೆಯ ಮೇರೆಗೆ ಆವನಿಯಲ್ಲಿ ಒಂದು ಶಾಖಾ ಶಂಕರ ಮಠವನ್ನು ಸ್ಥಾಪಿಸಿದರು. ಇದು ಇಂದಿಗೂ ಉತ್ತಮ ಕಾರ್ಯನಿರ್ವಹಿಸುತ್ತಿದ್ದು ಆವನಿ ಶೃಂಗೇರಿ ಮಠ ಎಂದು ಪ್ರಖ್ಯಾತವಾಗಿದ್ದು ತನ್ನದೇ ಆದ ಗುರು ಪರಂಪರೆಯನ್ನು ಹೊಂದಿದ್ದು ಶೃಂಗೇರಿಯ ಶಾಖಾ ಮಠವಾಗಿ ಆಚಾರ್ಯ ಆದಿಶಂಕರರ ಅದ್ವೈತ ತತ್ವಗಳನ್ನು ಈ ಭಾಗದ ಜನಗಳಿಗೆ ಪರಿಚಯ ಮಾಡಿಕೊಡುತ್ತಿದೆ. ಅಲ್ಲಿಂದ ಶೃಂಗೇರಿಗೆ ಹಿಂದಿರುಗಿದ ಸ್ವಾಮಿಗಳು ಶೃಂಗೇರಿಯ ಸಂಸ್ಕೃತ ಪಾಠಶಾಲೆಗೆ ಸೇರಿದ ಗ್ರಂಥ ಭಂಡಾರವನ್ನು ಪುನರ್ವ್ಯವಸ್ಥೆಗೊಳಿಸಿದರು. ಅದನ್ನು ನೋಡಿಕೊಳ್ಳುವ ಸಲುವಾಗಿ ಕೃಷ್ಣಭಟ್ಟ ಎಂಬ ಗ್ರಂಥಪಾಲಕರನ್ನು ನಿಯಮಿಸಿದರು. ಈ ಗ್ರಂಥಪಾಲಕರ ಸಂಬಳಕ್ಕಾಗಿ ವಿಜಯನಗರ ದೊರೆಯ ಅಪ್ಪಣೆಯ ಮೇರೆಗೆ
ಅವರ ಸಾಮಂತರಾದ ಹಾಗೂ ಗೋವಾದಲ್ಲಿ ರಾಜ್ಯವಾಳುತ್ತಿದ್ದ ಬಾಚಪ್ಪ ನಾಯಕರು ಶಿವಪುರ ಎಂಬ ಗ್ರಾಮವನ್ನು ದಾನವಾಗಿ ನೀಡಿದರೆಂದು ಒಂದು ಶಾಸನ ತಿಳಿಸುತ್ತದೆ. ಈ ಸ್ವಾಮಿಗಳ ಜೀವನ ವೃತ್ತಾಂತಕ್ಕೆ ಸಂಬಂಧಿಸಿದ ಯತೀಂದ್ರ ಚರಿತಂ ಎನ್ನುವ ಗ್ರಂಥದ ತಾಳೆಯ ಗರಿಯ ಪ್ರತಿ ಆ ನಂತರ ಇದೇ ಗ್ರಂಥ ಭಂಡಾರದಲ್ಲಿ ದೊರಕಿದ್ದನ್ನು ಇಲ್ಲಿ ಸ್ಮರಿಸಬಹುದು. ಇವರು ಹಾಕಿದ ಅಸ್ಥಿಭಾರದಿಂದಾಗಿ ಶೃಂಗೇರಿಯ ಈ ಗ್ರಂಥ ಭಂಡಾರವು ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿದ್ದು ಅಪರೂಪದ ಹಸ್ತಪ್ರತಿಗಳ ಆಗರವಾಗಿದೆ. ವಿಜಯನಗರದ ರಾಜಕುಮಾರರಾದ ವಿರೂಪಾಕ್ಷರು ಶೃಂಗೇರಿಗೆ ಹೋಗಿ ತಮ್ಮ ಗೌರವವನ್ನು ಸಲ್ಲಿಸಿ ನರಸಿಂಹ ಭಾರತಿ ಸ್ವಾಮಿಗಳಿಂದ ದೀಕ್ಷೆ ಪಡೆದರು. ವಿಜಯನಗರದ ದೊರೆ ಮೊದಲನೆಯ ದೇವರಾಯರು ಶೃಂಗೇರಿಗೆ ಭೇಟಿ ಮಾಡಿ ಸ್ವಾಮಿಗಳ ದರ್ಶನ ಮಾಡಿ ಅವರಿಂದ ಆಶೀರ್ವಾದವನ್ನು ಪಡೆದರು. ಈ ರೀತಿ ವಿಜಯನಗರದ ಮೂವರು ದೊರೆಗಳಾದ ಇಮ್ಮಡಿ ಹರಿಹರರು, ವಿರೂಪಾಕ್ಷರು ಮತ್ತು ಮೊದಲನೆಯ ದೇವರಾಯರು ಈ ಸ್ವಾಮಿಗಳ ಭಕ್ತರಾಗಿದ್ದು ಶೃಂಗೇರಿಗೆ ಬಂದು ಅವರ ದರ್ಶನ ಪಡೆದರು ಎಂಬ ಶಾಸನಗಳ ಮಾಹಿತಿ ಶೃಂಗೇರಿ ಪೀಠಕ್ಕೂ ವಿಜಯನಗರ ಸಾಮ್ರಾಜ್ಯಕ್ಕೂ ಇದ್ದ ಗುರು ಶಿಷ್ಯ ಬಾಂಧವ್ಯದ ದ್ಯೋತಕವಾಗಿದೆ. ನರಸಿಂಹ ಭಾರತಿ ಸ್ವಾಮಿಗಳಿಗೆ ಇಮ್ಮಡಿ ಚಂದ್ರಶೇಖರ ಭಾರತಿ ಮತ್ತು ಪುರುಷೋತ್ತಮ ಭಾರತಿ ಎಂಬ ಇಬ್ಬರು ಶಿಷ್ಯರಿದ್ದರು. ನರಸಿಂಹ ಭಾರತಿ ಸ್ವಾಮಿಗಳು ಕ್ರಿಸ್ತಶಕ 1408 ಹಂಪಿಯಲ್ಲಿ ಮುಕ್ತಿ ಹೊಂದಿದ್ದರು. ಅಲ್ಲಿಯೇ ಅವರ ಸಮಾಧಿಯನ್ನು ನಿರ್ಮಿಸಲಾಯಿತು. ಆ ನಂತರ ಇಮ್ಮಡಿ ಚಂದ್ರಶೇಖರ ಭಾರತಿ ಸ್ವಾಮಿಗಳು ಶೃಂಗೇರಿಯಲ್ಲಿ ಪೀಠಾರೋಹಣ ಮಾಡಿದರು. ಅಲ್ಲಿ ಒಂದು ವಿಷಯವನ್ನು ಪ್ರಸ್ತಾಪಿಸಬೇಕು. ನರಸಿಂಹ ಭಾರತಿಯವರ ನಂತರ ಪುರುಷೋತ್ತಮ ಭಾರತಿ ಸ್ವಾಮಿಗಳು ಪೀಠಾರೋಹಣ ಮಾಡಿದರೆಂದು ಭಾವಿಸಲಾಗಿದೆ. ಆದರೆ ಕ್ರಿಸ್ತಶಕ 1408 ಆನೆಗುಂದ ಎಂಬಲ್ಲಿ ದೊರಕಿರುವ ಶಿಲಾಶಾಸನದಲ್ಲಿ ಆ ವರ್ಷ ಚಂದ್ರಶೇಖರ ಭಾರತಿ ಸ್ವಾಮಿಗಳು ಶೃಂಗೇರಿ ಧರ್ಮಸಿಂಹಾಸನವನ್ನು ಅಲಂಕರಿಸಿದ್ದರು ಎಂದು ಹೇಳಿರುವ ವಿಷಯ ಗಮನಾರ್ಹ. ಅಂತೆಯೇ ಪುರುಷೋತ್ತಮ ಭಾರತಿ ಸ್ವಾಮಿಗಳಿಗೆ ಸಂಬಂಧಿಸಿದ ಮೊದಲನೆಯ ಶಾಸನದ ಕಾಲ ಕ್ರಿಸ್ತಶಕ 1418. ಆದ್ದರಿಂದ ನರಸಿಂಹ ಭಾರತಿ ಸ್ವಾಮಿಗಳ ಮುಕ್ತಿಯ ನಂತರ ಅದೇ ವರ್ಷ ಅಂದರೆ ಕ್ರಿಸ್ತಶಕ 1408 ಇಮ್ಮಡಿ ಚಂದ್ರಶೇಖರ ಭಾರತಿ ಸ್ವಾಮಿಗಳು ಪೀಠಾಧಿಪತಿಗಳಾದರು ಎಂದು ಭಾವಿಸಬಹುದಾಗಿದೆ. ಇವರ ಮುಕ್ತಿಯ ನಂತರ ಕ್ರಿಸ್ತಶಕ 1418 ಪುರುಷೋತ್ತಮ ಭಾರತಿ ಸ್ವಾಮಿಗಳು ಪೀಠಾರೋಹಣ ಮಾಡಿದರು ಎಂಬುದನ್ನು ಗಮನಿಸಬೇಕಾಗಿದೆ. ಶ್ರೀ ಇಮ್ಮಡಿ ಚಂದ್ರಶೇಖರ ಭಾರತಿ ಸ್ವಾಮಿಗಳು ಕ್ರಿಸ್ತಶಕ 1408 ನರಸಿಂಹ ಭಾರತಿ ಸ್ವಾಮಿಗಳು ಹಂಪಿಯಲ್ಲಿ ಮುಕ್ತಿ ಹೊಂದಿದ್ದರು ಎಂಬುದನ್ನು ಆಗಲೇ ಗಮನಿಸಲಾಗಿದೆ. ಆ ಸಂದರ್ಭದಲ್ಲಿ ಚಂದ್ರಶೇಖರ ಭಾರತಿ ಸ್ವಾಮಿಗಳು ಹಂಪಿಗೆ ತೆರಳಿದ್ದರು. ಇದನ್ನು ಗಮನಿಸಿದ ವಿಜಯನಗರದ ದೊರೆ ದೇವರಾಯರು ಹಂಪಿಯಲ್ಲಿಯೇ ಪೀಠಾರೋಹಣ ಮಾಡಬೇಕೆಂದು ಪ್ರಾರ್ಥಿಸಿದರು. ಅವರ ಪ್ರಾರ್ಥನೆಯನ್ನು ಮನ್ನಿಸಿದ ಚಂದ್ರಶೇಖರ ಭಾರತಿ ಸ್ವಾಮಿಗಳು ಹಂಪಿಯಲ್ಲಿಯೇ 1408 ಶೃಂಗೇರಿಯ ಪೀಠಾರೋಹಣ ಮಾಡಿದರು. ಆ ಸಮಾರಂಭದಲ್ಲಿ ವಿಜಯನಗರದ ದೊರೆ ದೇವರಾಯರು ಹಾಜರಿದ್ದರು. ಸ್ವಾಮಿಗಳಿಗೆ ರಾಜ್ಯದ ಗೌರವವಾಗಿ ರಾಜ್ಯ ಲಾಂಛನವನ್ನು ನೀಡಿದರು. ಸ್ವಾಮಿಗಳು ಸ್ವಲ್ಪ ಕಾಲ ಹಂಪಿಯಲ್ಲಿಯೇ ತಂಗಿದ್ದು ನಂತರ ಶೃಂಗೇರಿಗೆ ಹಿಂದಿರುಗಿದರು. ಅಲ್ಲಿ ಮಾಡಬೇಕಾದ ಕೆಲಸಗಳತ್ತ ತಮ್ಮ ಗಮನ ಹರಿಸಿ ಶಾರದಾಂಬ ದರ್ಶನ ಮಾಡಿ ಪಾಠಶಾಲೆಯನ್ನು ಸಂದರ್ಶಿಸಿ ಎಲ್ಲವೂ ವ್ಯವಸ್ಥಿತವಾಗಿ ನಡೆಯುತ್ತಿರುವುದನ್ನು ಗಮನಿಸಿ ಸಂತುಷ್ಟರಾದರು. ಆ ನಂತರ ಧಾರ್ಮಿಕ ಪ್ರವಾಸವನ್ನು ಕೈಗೊಂಡು ತಿರುಮಕೂಡಲು ನರಸೀಪುರಕ್ಕೆ ಬಂದರು. ಈ ಸ್ಥಳ ಆದಿಮಾನವನ ಕಾಲದಿಂದ ಪ್ರಖ್ಯಾತವಾಗಿತ್ತು. ಆ ನಂತರ ತಲಕಾಡಿನ ಗಂಗರ ಆಳ್ವಿಕೆಗೆ ಒಳಪಟ್ಟು ಕಪಿಲ, ಕಾವೇರಿ ಮತ್ತು ಗುಪ್ತಗಾಮಿನಿಗಳ ಸಂಗಮದಿಂದಾಗಿ ಪುಣ್ಯಕ್ಷೇತ್ರವೆಂಬ ಖ್ಯಾತಿಯನ್ನು ಪಡೆದಿತ್ತು. ಇದು ಗಜಾರಣ್ಯ ಕ್ಷೇತ್ರವೆಂದು ಪ್ರಸಿದ್ಧಿಯನ್ನೂ ಹೊಂದಿತ್ತು. ಇದು ಅಗಸ್ತ್ಯೇಶ್ವರ, ನರಸಿಂಹ ಮುಂತಾದ ದೇವತೆಗಳ ದೇಗುಲಗಳಿಗೂ ಪ್ರಸಿದ್ಧವಾಗಿತ್ತು. ಇಂದಿಗೂ ಇಲ್ಲಿ ಕುಂಭಮೇಳ ನಡೆಯುತ್ತದೆ. ಇಂತಹ ಪುಣ್ಯಕ್ಷೇತ್ರದಲ್ಲಿ ಆ ವರ್ಷದ ಚಾತುರ್ಮಾಸ್ಯವನ್ನು ಆಚರಿಸಲು ಸ್ವಾಮಿಗಳು ನಿರ್ಧರಿಸಿದರು. ಶ್ರೀ ವಿದ್ಯಾರಣ್ಯರ ಶಿಷ್ಯರಾಗಿದ್ದ ಅಚ್ಯುತಾರಣ್ಯ ಸ್ವಾಮಿಗಳು ಇಲ್ಲಿಯೇ ತಮ್ಮ ಆಶ್ರಮದಲ್ಲಿ ನೆಲೆಸಿದ್ದರು. ಇವೆಲ್ಲವನ್ನೂ ಗಮನಿಸಿದ ಚಂದ್ರಶೇಖರ ಭಾರತಿ ಸ್ವಾಮಿಗಳು ಇಲ್ಲಿಯೇ ತಂಗಿದ್ದು ಸುತ್ತಮುತ್ತಲಿನ ಕ್ಷೇತ್ರಗಳಾದ ನಂಜನಗೂಡು, ಸತ್ಯಗಾಲ, ಶಿವನ ಸಮುದ್ರ, ತಲಕಾಡು ಮುಂತಾದವುಗಳನ್ನು ಸಂದರ್ಶಿಸಿ ಇಲ್ಲಿನ ದೇವಾಲಯಗಳಲ್ಲಿ ವ್ಯವಸ್ಥಿತ ಪೂಜಾ ಕೈಂಕರ್ಯಗಳು ನಡೆಯುವಂತೆ ಮಾಡಿದ್ದರು.
ಶಿವನ ಸಮುದ್ರದ ಸೋಮೇಶ್ವರ ದೇವಾಲಯದಲ್ಲಿ ಶ್ರೀಚಕ್ರವನ್ನು ಪ್ರತಿಷ್ಠಾಪಿಸಿದರು. ಇಂದಿಗೂ ಇದನ್ನು ನೋಡಬಹುದಾಗಿದೆ. ಸುತ್ತಮುತ್ತಲ ಪ್ರದೇಶದಲ್ಲಿ ಇಂದಿಗೂ ಶಿವನ ಸಮುದ್ರದ ಸೋಮೇಶ್ವರ, ಮೀನಾಕ್ಷಿ ಮತ್ತು ಶ್ರೀಚಕ್ರಗಳು ಶಂಕರಾಚಾರ್ಯರ ಪ್ರತಿಷ್ಠಾಪನೆ ಎಂಬ ಖ್ಯಾತಿಯನ್ನು ಪಡೆದಿರುವುದನ್ನು ಸ್ಮರಿಸಬೇಕು. ಇಲ್ಲಿ ಶಂಕರಾಚಾರ್ಯರು ಎಂದರೆ ಶೃಂಗೇರಿ ಮಠದ ಚಂದ್ರಶೇಖರ ಸ್ವಾಮಿಗಳು ಎಂಬುದು ಖಚಿತವಾಗುತ್ತದೆ. ಯಾವ ರೀತಿ ಐತಿಹ್ಯಗಳು ಇತಿಹಾಸದ ಘಟನೆಗಳನ್ನು ತೋರಿಸುತ್ತವೆ ಎಂಬುದಕ್ಕೆ ಇದೊಂದು ಉತ್ತಮ ಉದಾಹರಣೆ. ಈ ಸ್ವಾಮಿಗಳು ಇಲ್ಲಿಯೇ ಸಂಚಾರ ಮಾಡುತ್ತಿರುವ ಸಮಯದಲ್ಲಿ ಕ್ರಿಸ್ತಶಕ 1418 ಮುಕ್ತಿ ಹೊಂದಿದ್ದರು. ಇವರ ಅಂತ್ಯಕ್ರಿಯೆಗಳನ್ನು ಇಲ್ಲಿಯೇ ನೆರವೇರಿಸಿ ಅಗಸ್ತೇಶ್ವರ ದೇವಾಲಯದ ಸಮೀಪದಲ್ಲೇ ಇವರ ಸಮಾಧಿಯನ್ನು ನಿರ್ಮಿಸಿ ಶಿವಲಿಂಗವನ್ನು ಪ್ರತಿಷ್ಠಾಪಿಸಲಾಯಿತು. ಕಾಲಾನುಕ್ರಮದಲ್ಲಿ ಇದು ಶ್ರೀಶಂಕರ ದೇವಾಲಯ ಎಂದು ಖ್ಯಾತಿ ಪಡೆಯಿತು. ಕ್ರಿಸ್ತಶಕ 1544 ಶಾಸನವೊಂದರಲ್ಲಿ ಈ ದೇವಾಲಯದ ಉಲ್ಲೇಖ ಕಾಣಬರುತ್ತದೆ. ಶ್ರೀ ಪುರುಷೋತ್ತಮ ಭಾರತೀ ಚರಿತ್ರ ಎನ್ನುವ ಸಂಸ್ಕೃತ ಗ್ರಂಥವು ಈ ವಿಷಯವನ್ನು ದೃಢಪಡಿಸುತ್ತದೆ. ಸಾಮಾನ್ಯವಾಗಿ ಪಾರಂಪರಿಕ ಗ್ರಂಥಗಳಲ್ಲಿ ಚಂದ್ರಶೇಖರ ಭಾರತೀ ಸ್ವಾಮಿಗಳ ಹೆಸರು ಶೃಂಗೇರಿ ಪೀಠಾಧಿಪತಿಗಳ ಪಟ್ಟಿಯಲ್ಲಿ ಕಾಣಬರುವುದಿಲ್ಲ. ಆದರೆ ಶಾಸ್ತ್ರಿಗಳ ಸಂಶೋಧನೆ, ಐತಿಹ್ಯಗಳು ಹಾಗೂ ಶಾಸನಗಳ ಆಧಾರವನ್ನು ಗಮನಿಸಿದರೆ ಈ ಸ್ವಾಮಿಗಳು ಪೀಠಾಧಿಪತಿಗಳಾಗಿದ್ದುದು ಖಚಿತಪಡುತ್ತದೆ. ಶ್ರೀ ಪುರುಷೋತ್ತಮ ಭಾರತೀ ಸ್ವಾಮಿಗಳು ಕ್ರಿಸ್ತಶಕ 1418 ಹಿಂದಿನ ಪೀಠಾಧಿಪತಿಗಳ ಸಮಾಧಿಗಳಿಗೆ ಸಂಬಂಧಿಸಿದ ಕಾರ್ಯಗಳೆಲ್ಲವೂ ಮುಗಿದ ನಂತರ ಪುರುಷೋತ್ತಮ ಭಾರತೀ ಸ್ವಾಮಿಗಳು ಶೃಂಗೇರಿಗೆ ಹಿಂತಿರುಗಿದರು. ಈ ಸ್ವಾಮಿಗಳ ಪೀಠಾರೋಹಣ ಸಮಾರಂಭವನ್ನು ಹಂಪಿಯಲ್ಲಿಯೇ ನೆರವೇರಿಸಬೇಕೆಂದು ವಿಜಯನಗರದ ದೊರೆ ಮೊದಲನೆಯ ದೇವರಾಯರು ಅಪೇಕ್ಷೆಯನ್ನು ವ್ಯಕ್ತಪಡಿಸಿದಾಗ ಸ್ವಾಮಿಗಳು ಅದಕ್ಕೆ ತಮ್ಮ ಸಮ್ಮತಿಯನ್ನು ಸೂಚಿಸಿ ಹಂಪಿಗೆ ಹೋಗಿ ಅಲ್ಲಿಯೇ ಪೀಠಾರೋಹಣದ ಎಲ್ಲ ಧಾರ್ಮಿಕ ವಿಧಿಗಳನ್ನು ಮುಗಿಸಿಕೊಂಡು ಶೃಂಗೇರಿಗೆ ಹಿಂದಿರುಗಿದರು. ಅವರ ಜೊತೆಯಲ್ಲಿದ್ದ ಗೋಕರ್ಣ ಶಂಕರ ಮಠದ ಮಾಧವ ಭಾರತಿ ಮತ್ತು ಹಂಪಿ ಶಂಕರ ಮಠದ ವಿಶ್ವೇಶ್ವರಾರಣ್ಯ ಯತಿಗಳೂ ಇದ್ದರು. ಇವರಿಬ್ಬರನ್ನು ದೇವರಾಯರು ಗೌರವಿಸಿ ಅವರಿಗೆ ಭೂದಾನವನ್ನು ನೀಡಿದರು. ಇದಕ್ಕೆ ಸಂಬಂಧಿಸಿದ 4 ಶಾಸನಗಳು ಈ ದಾನದ ವಿವರಗಳನ್ನು ನೀಡುವಾಗ ಪುರುಷೋತ್ತಮ ಭಾರತೀ ಸ್ವಾಮಿಗಳ ಸಾನ್ನಿಧ್ಯವನ್ನು ಉಲ್ಲೇಖಿಸುತ್ತವೆ. ಕ್ರಿಸ್ತಶಕ 1418 ಮತ್ತು ಕ್ರಿಸ್ತಶಕ 1419 ಶಾಸನಗಳು ಶೃಂಗೇರಿ ಮಠಕ್ಕೆ ಮತ್ತು ಯತಿಗಳಿಗೆ ನೀಡಿದ ದಾನದ ವಿವರಗಳನ್ನು ಒದಗಿಸುತ್ತವೆ. ಈ ಮಧ್ಯದಲ್ಲಿ 1ನೆಯ ದೇವರಾಯರ ಮರಣಾನಂತರ ಇಮ್ಮಡಿ ದೇವರಾಯರು ಅಂದರೆ ಪ್ರೌಢದೇವರಾಯರು ವಿಜಯನಗರದ ಸಾಮ್ರಾಟರಾಗಿ ಅಧಿಕಾರ ವಹಿಸಿಕೊಂಡರು. ಅವರೂ ಕೂಡ ಶೃಂಗೇರಿಯ ಭಕ್ತರಾಗಿದ್ದುದು ಅವರು ಹೊರಡಿಸಿದ ಕ್ರಿಸ್ತಶಕ 1432 2 ಶಾಸನಗಳಿಂದ ದೃಢಪಡುತ್ತದೆ. ಕ್ರಿಸ್ತಶಕ 1432 ದೇವರಾಯರ ತಾಮ್ರಶಾಸನವು ದೊರೆಯು ತಾವು ಶೃಂಗೇರಿಯ ಪುರುಷೋತ್ತಮಾರಣ್ಯ ಸ್ವಾಮಿಗಳಿಗೆ ನಮಸ್ಕರಿಸಿ ಮಹಾಬಲೇಶ್ವರ ದೇವರ ಪೂಜೆ, ಮಠದ ದಿನನಿತ್ಯದ ಖರ್ಚು ಮತ್ತು ಬ್ರಾಹ್ಮಣರ ಊಟ ಉಪಚಾರಗಳಿಗಾಗಿ ಭೂದಾನವನ್ನು ನೀಡಿದ ಸಂಗತಿಯನ್ನು ತಿಳಿಸುತ್ತದೆ. ಕ್ರಿಸ್ತಶಕ 1432 ಮತ್ತೊಂದು ತಾಮ್ರಶಾಸನವು ದೇವರಾಯರು ಮಂಜುಗಣಿ ಎಂಬ ಗ್ರಾಮವನ್ನು ರಾಮಚಂದ್ರ ದೇವರ ಪೂಜಾ ಕೈಂಕರ್ಯಗಳಿಗಾಗಿ ಪುರುಷೋತ್ತಮ ಭಾರತೀ ಸ್ವಾಮಿಗಳಿಗೆ ದಾನವನ್ನು ಕೊಟ್ಟ ವಿಷಯವನ್ನು ಉಲ್ಲೇಖಿಸುತ್ತದೆ. ಪ್ರೌಢದೇವರಾಯರು ಶೈವ ಮತ್ತು ವೀರಶೈವ ಧರ್ಮದ ಬಗೆಗೆ ಹೆಚ್ಚಿನ ಒಲವು ಹೊಂದಿದ್ದರೆಂದು ಹೇಳಲಾಗುತ್ತದೆ. ಅಂತಹ ದೊರೆಯೂ ಕೂಡ ಶೃಂಗೇರಿ ಮಠದ ಭಕ್ತರಾಗಿದ್ದುದು ಸ್ವಾಮಿಗಳಿಗೆ ದಾನಗಳನ್ನು ನೀಡಿದ್ದು ಮಹತ್ವವೆನಿಸುತ್ತದೆ. ಈ ರೀತಿ ಪುರುಷೋತ್ತಮ ಭಾರತೀ ಸ್ವಾಮಿಗಳು ವಿಜಯನಗರ ದೊರೆಗಳಾದ ಮೊದಲನೆಯ ಮತ್ತು ಇಮ್ಮಡಿ ದೇವರಾಯರಿಗೆ ಧಾರ್ಮಿಕ ಮಾರ್ಗದರ್ಶನ ಮಾಡುತ್ತಿದ್ದು 30 ವರ್ಷಗಳ ಕಾಲ ಪೀಠಾಧಿಪತಿಗಳಾಗಿದ್ದು ಕ್ರಿಸ್ತಶಕ 1448 ಮುಕ್ತಿ ಹೊಂದಿದರು. ಶ್ರೀ ಶಂಕರಾನಂದ ಭಾರತೀ ಸ್ವಾಮಿಗಳು ಕ್ರಿಸ್ತಶಕ 1448 1454 ಶಂಕರಾನಂದ ಭಾರತೀ ಸ್ವಾಮಿಗಳು ಶೃಂಗೇರಿ ಪೀಠದ 16ನೆಯ ಪೀಠಾಧಿಪತಿಗಳಾಗಿ ಕ್ರಿಸ್ತಶಕ 1448 ಅಧಿಕಾರ ವಹಿಸಿಕೊಂಡರು. ಕೆಲವು ದಾಖಲೆಗಳಲ್ಲಿ ಇವರನ್ನು ಶಂಕರ ಭಾರತಿ ಎಂದೂ ಉಲ್ಲೇಖಿಸಲಾಗಿದೆ. ಈ ಸಮಯದಲ್ಲಿ ವಿಜಯನಗರದ ಸಾಮ್ರಾಟರಾಗಿದ್ದ ಮಲ್ಲಿಕಾರ್ಜುನರು ಇವರನ್ನು ಹಂಪಿಗೆ ಆಹ್ವಾನಿಸಿದ್ದರು. ಇದಕ್ಕೆ ಒಪ್ಪಿದ್ದ ಶಂಕರಾನಂದ ಸ್ವಾಮಿಗಳು ಹಂಪಿಗೆ ತೆರಳಿ ರಾಜರಿಗೆ ಆಶೀರ್ವಾದ ಮಾಡಿದರು.
ಮಲ್ಲಿಕಾರ್ಜುನರು ಶ್ರೀಮಠಕ್ಕೆ ಭೂದಾನವನ್ನು ಮಾಡಿ ತಮ್ಮ ಗೌರವವನ್ನು ಸಮರ್ಪಿಸಿದರು. ಅಷ್ಟೇ ಅಲ್ಲದೆ ವಿಜಯನಗರದ ಅರಸರ ಆಜ್ಞೆಯಂತೆ ಬಾರಕೂರಿನಲ್ಲಿ ಆಳುತ್ತಿದ್ದ ಸಾಮಂತರು 250 ಚಿನ್ನದ ನಾಣ್ಯಗಳನ್ನು ಆದಾಯದ ಗ್ರಾಮವನ್ನು ಶಂಕರಾನಂದ ಭಾರತಿ ಸ್ವಾಮಿಗಳಿಗೆ ದಾನವಾಗಿ ನೀಡಿದ್ದರು. ಸ್ವಾಮಿಗಳು ಧಾರ್ಮಿಕ ಯಾತ್ರೆಯನ್ನು ಕೈಗೊಂಡು ಅರಸೀಕೆರೆ ಮತ್ತು ಅದರ ಸಮೀಪದಲ್ಲಿರುವ ಕಣೆಕಟ್ಟಿಗೆ ಭೇಟಿ ನೀಡಿದರು. ಅಲ್ಲಿರುವ ಒಂದು ಶಾಸನದ ಪ್ರಕಾರ ಅಲ್ಲಿದ್ದ ಶೃಂಗನಾಥ ಈಶ್ವರಲಿಂಗಕ್ಕೆ ಪೂಜೆ ಸಲ್ಲಿಸಿದರು. ಅಲ್ಲಿಯೇ ಕೆಲ ದಿನ ತಪಸ್ಸು ಮಾಡಿದರು. ಅವರು ತಪಸ್ಸು ಮಾಡಿದ ದೇವಾಲಯದ ಮಂಟಪದ ಕಂಬದ ಮೇಲೆ ಸ್ವಾಮಿಗಳ ಹೆಸರನ್ನು ಕೆತ್ತಲಾಗಿದೆ. ಸ್ವಾಮಿಗಳು ಸಾಹಿತಿಗಳೂ ಆಗಿದ್ದರು. ಇವರು ಜ್ಯೋತಿಷ್ಯವನ್ನು ಕುರಿತಾದ ಕಚರ ದರ್ಪಣ ಎಂಬ ಗ್ರಂಥವನ್ನು ರಚಿಸಿದರು. ಈ ರೀತಿ ಧಾರ್ಮಿಕ ಕಾರ್ಯಗಳಲ್ಲಿ ಕ್ರಿಯಾತ್ಮಕವಾಗಿ ತಮ್ಮನ್ನು ತೊಡಗಿಸಿಕೊಂಡಿದ್ದು 6 ವರ್ಷಗಳ ಕಾಲ ಶೃಂಗೇರಿಯ ಪೀಠಾಧಿಪತಿಗಳಾಗಿದ್ದು ಕ್ರಿಸ್ತಶಕ 1454ರಲ್ಲಿ ಮುಕ್ತಿ ಹೊಂದಿದ್ದರು. ಶ್ರೀ ಚಂದ್ರಶೇಖರ ಭಾರತಿ ಸ್ವಾಮಿಗಳು ಕ್ರಿಸ್ತಶಕ 1454ರಿಂದ 1464ರವರೆಗೆ. 3ನೆಯ ಚಂದ್ರಶೇಖರ ಭಾರತಿ ಸ್ವಾಮಿಗಳು 10 ವರ್ಷಗಳ ಕಾಲ ಪೀಠಾಧಿಪತಿಗಳಾಗಿದ್ದರೂ ಕೂಡ ಇವರ ವಿಷಯದಲ್ಲಿ ನಮಗೆ ತಿಳಿದಿರುವ ಸಂಗತಿ ತೀರಾ ಕಡಿಮೆ. ಬಹುಶಃ ಇವರು ಶೃಂಗೇರಿಯ ದೇವಾಲಯಗಳ ಪೂಜಾ ಕೈಂಕರ್ಯ ಮತ್ತು ಸಂಸ್ಕೃತ ಪಾಠಶಾಲೆಯ ಚಟುವಟಿಕೆ ಮುಂತಾದ ಕಾರ್ಯಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದರೆಂದು ತೋರುತ್ತದೆ. ಇವರು ಧಾರ್ಮಿಕ ಪ್ರವಾಸಗಳನ್ನು ಕೈಗೊಂಡಿದ್ದು ತಿಳಿದು ಬರುವುದಿಲ್ಲ. ಈ ಸಮಯದಲ್ಲಿ ವಿಜಯನಗರ ಸಾಮ್ರಾಜ್ಯದ ಸಂಗಮ ವಂಶ ಇಳಿಮುಖವಾಗಿದ್ದಿತು. ದೊರೆ ವಿರೂಪಾಕ್ಷರು ಕೊಲೆಯಾದರು. ಮುಸ್ಲಿಮರು ಪ್ರಬಲರಾದರು. ಒಟ್ಟಿನಲ್ಲಿ ಇದೊಂದು ರೀತಿಯ ಸಂಕಷ್ಟಕರ ಕಾಲವಾಗಿ ಪರಿಣಮಿಸಿದ್ದಿತು. ಇವೆಲ್ಲವನ್ನೂ ಸರಿಪಡಿಸಿ ಸಾಳುವ ವಂಶ ಸ್ಥಾಪನೆಯಾಗುವವರೆಗೆ ವಿಜಯನಗರ ಸಾಮ್ರಾಜ್ಯ ಸ್ವಲ್ಪ ಕಾಲ ತೊಂದರೆಯಲ್ಲಿ ಸಿಕ್ಕಿದ್ದಿತು. ಈ ಕಾರಣಗಳಿಂದಾಗಿ ಆ ಕಡೆಯಿಂದ ಶೃಂಗೇರಿಗೆ ಹೆಚ್ಚಿನ ಸೌಲಭ್ಯವಾಗದೆ ಇದ್ದಿರಬಹುದೆಂದು ಊಹಿಸಬಹುದು. ಆದರೆ ಶೃಂಗೇರಿಯ ಪೀಠ ತನ್ನ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಚಟುವಟಿಕೆಗಳನ್ನು ಮುಂದುವರಿಸಿಕೊಂಡು ಹೋಗಿದ್ದಿತು ಎಂಬುದು ಗುರುಪರಂಪರೆಯ ಮುಂದುವರಿಕೆಯಿಂದ ತಿಳಿದುಬರುತ್ತದೆ. ಶ್ರೀ ಇಮ್ಮಡಿ ನರಸಿಂಹ ಭಾರತಿ ಸ್ವಾಮಿಗಳು ಕ್ರಿಸ್ತಶಕ 1464ರಿಂದ 1469ರವರೆಗೆ. ಇವರು ಕ್ರಿಸ್ತಶಕ 1464ರಲ್ಲಿ ಶೃಂಗೇರಿಯ ಪೀಠವನ್ನು ವಹಿಸಿಕೊಂಡು 5 ವರ್ಷಗಳ ಕಾಲ ಪೀಠಾಧಿಪತಿಗಳಾಗಿದ್ದರು. ಇವರ ಕಾಲದಲ್ಲಿಯೂ ಹೆಚ್ಚಿನ ಪ್ರಮುಖವಾದ ಘಟನೆಗಳು ನಡೆದಂತೆ ಕಾಣಬರುವುದಿಲ್ಲ. ರಾಜ್ಯದಲ್ಲಿ ಉಂಟಾಗಿದ್ದ ಅಶಾಂತಿಯೇ ಇದಕ್ಕೆ ಕಾರಣವಿದ್ದಿರಬಹುದು. ಎಡತೊರೆಯಲ್ಲಿ ದೊರಕಿರುವ ಒಂದು ಶಾಸನದಲ್ಲಿ ಈ ಸ್ವಾಮಿಗಳ ಹೆಸರು ಪ್ರಾಸಂಗಿಕವಾಗಿ ಕಾಣಬರುತ್ತದೆ. ಈ ಶಾಸನದಲ್ಲಿ ಚಿಕ್ಕ ದೀಕ್ಷಿತ ಎಂಬ ಬ್ರಾಹ್ಮಣರಿಗೆ ದಾನವನ್ನು ಕೊಡಲಾಗಿದೆ. ಇವರು ಪೀಠಾಧಿಪತಿಗಳಾದ ಇಮ್ಮಡಿ ನರಸಿಂಹ ಭಾರತಿ ಸ್ವಾಮಿಗಳ ಶಿಷ್ಯರೆಂದು ವರ್ಣಿತರಾಗಿದ್ದಾರೆ. ಹಳ್ಳಿಯೂರು ಗ್ರಾಮವಾಸಿಗಳು ಕಾವೇರಿ ತೀರದಲ್ಲಿರುವ ಎಡತೊರೆಯಲ್ಲಿ ಈ ಸ್ವಾಮಿಗಳ ಹೆಸರಿನಲ್ಲಿ ಒಂದು ಅನ್ನಸತ್ರವನ್ನು ನಡೆಸುವಂತೆ ನಿರ್ಧರಿಸಿ ಅದಕ್ಕಾಗಿ ಈ ದಾನವನ್ನು ಮಾಡಿರುವುದಾಗಿ ಈ ಶಾಸನ ತಿಳಿಸುತ್ತದೆ. ಎಡತೊರೆಯು ಕಾವೇರಿ ತೀರದಲ್ಲಿರುವ ಪ್ರಸಿದ್ಧ ಯಾತ್ರಾಸ್ಥಳವಾಗಿದ್ದು ಅಲ್ಲಿಗೆ ಬರುವ ಯಾತ್ರಾರ್ಥಿಗಳ ಅನುಕೂಲಕ್ಕಾಗಿ ಈ ಅನ್ನಸತ್ರವನ್ನು ಕಟ್ಟಲಾಯಿತು. ಈಗ ಈ ಊರಿನ ಹೆಸರು ಕೃಷ್ಣರಾಜನಗರ ಎಂದಾಗಿದೆ. ಅಂದರೆ ಈ ಚಿಕ್ಕಭಟ್ಟರು ಶೃಂಗೇರಿಯ ಪಾಠಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿದ್ದು ಆಗ ಅಲ್ಲಿ ಪೀಠಾಧಿಪತಿಗಳಾಗಿದ್ದ ನರಸಿಂಹ ಭಾರತಿ ಸ್ವಾಮಿಗಳು ವಿದ್ಯಾರ್ಥಿಗಳಿಗೆ ತಾವು ವಿದ್ಯಾದಾನ ಮಾಡುತ್ತಿದ್ದರು ಎಂಬುದು ಖಚಿತವಾಗುತ್ತದೆ. ಕ್ರಿಸ್ತಶಕ 1469ರಲ್ಲಿ ನರಸಿಂಹ ಭಾರತಿ ಸ್ವಾಮಿಗಳು ಮುಕ್ತಿಯನ್ನು ಹೊಂದಿದರು. ಶ್ರೀ ಇಮ್ಮಡಿ ಪುರುಷೋತ್ತಮ ಭಾರತಿ ಸ್ವಾಮಿಗಳು ಕ್ರಿಸ್ತಶಕ 1469ರಿಂದ 1517ರವರೆಗೆ. ಇಮ್ಮಡಿ ಪುರುಷೋತ್ತಮ ಭಾರತಿ ಸ್ವಾಮಿಗಳು ಕ್ರಿಸ್ತಶಕ 1469ರಲ್ಲಿ ಶೃಂಗೇರಿಯ ಪೀಠಾರೋಹಣ ಮಾಡಿದರು. ಇತ್ತ ವಿಜಯನಗರದಲ್ಲಿ ಸಂಗಮ ವಂಶವು ಪತನವಾಗಿ ಸಾಳ್ವ ಮನೆತನದವರು 20 ವರ್ಷಗಳ ಕಾಲ ರಾಜ್ಯವಾಳಿದರು. ಇದು ಅಂತಹ ಬಲಶಾಲಿಯಾದ ಮನೆತನವಾಗಿರಲಿಲ್ಲ. ಕೊನೆಗೆ ಈ ಮನೆತನದವರ ಪತನದೊಂದಿಗೆ ತುಳುವ ವಂಶ ಆಡಳಿತ ಆರಂಭಗೊಂಡಿತು. ಇದು ವಿಜಯನಗರ ಇತಿಹಾಸದಲ್ಲಿ ಸುವರ್ಣಕಾಲ. ಏಕೆಂದರೆ ವಿಜಯನಗರ ಸಾಮ್ರಾಟರಲ್ಲೇ ಅತ್ಯಂತ ಖ್ಯಾತರಾಗಿದ್ದ ಶ್ರೀಕೃಷ್ಣ ದೇವರಾಯರು ಆಳಿದ್ದು ಈ ಕಾಲದಲ್ಲಿಯೇ. ಹೀಗಾಗಿ ಪುರುಷೋತ್ತಮ ಭಾರತಿ ಸ್ವಾಮಿಗಳ ಉತ್ತರಾರ್ಧ ಕಾಲ ಶ್ರೀಕೃಷ್ಣ ದೇವರಾಯರ ಕಾಲವಾಗಿತ್ತು. ಕೃಷ್ಣದೇವರಾಯರು ತಾವು ಚಕ್ರವರ್ತಿಯಾದ ಕೂಡಲೇ ಇತರ ರಾಜ್ಯಗಳ ಮೇಲೆ ವಿಜಯಗಳನ್ನು ಸಾಧಿಸುವ ಸಾಹಸಕ್ಕೆ ಕೈಹಾಕಿ ಅವುಗಳಲ್ಲಿ ಸಫಲತೆಯನ್ನು ಪಡೆದರು.
ಕೃಷ್ಣದೇವರಾಯರು ದೇವರಲ್ಲಿ ಹಾಗೂ ಪೀಠಾಧಿಪತಿಗಳಲ್ಲಿ ವಿಶೇಷ ನಂಬಿಕೆ ಇಟ್ಟವರಾಗಿದ್ದರೆಂಬುದು ತಿಳಿದಿರುವ ವಿಷಯ. ಪ್ರತಿ ಸಾರಿ ಒಂದು ರಾಜ್ಯದ ಮೇಲೆ ದಂಡೆತ್ತಿ ಹೋಗುವಾಗ ದೇವಾಲಯಗಳಿಗೆ ಹೋಗಿ ದೇವರ ದರ್ಶನ ಮಾಡುವುದು, ಅದೇ ರೀತಿ ಮಠಗಳಿಗೆ ತೆರಳಿ ಸ್ವಾಮಿಗಳ ಆಶೀರ್ವಾದ ಪಡೆಯುವುದು ಅವರ ಪದ್ಧತಿಯಾಗಿತ್ತು. ಕ್ರಿಸ್ತಶಕ 1515 ಮತ್ತು 16ರಲ್ಲಿ ಕೃಷ್ಣದೇವರಾಯರು ಕಳಿಂಗ ದೇಶದ ರುದ್ರಗಜಪತಿಯ ಮೇಲೆ ದಂಡಯಾತ್ರೆಯನ್ನು ಆರಂಭಿಸಲು ನಿರ್ಧರಿಸಿದರು. ಅದಕ್ಕೆ ಪೂರ್ವಭಾವಿಯಾಗಿ ಕೃಷ್ಣದೇವರಾಯರು ತಮ್ಮ ಒಬ್ಬ ಮಂತ್ರಿಯನ್ನು ಶೃಂಗೇರಿಗೆ ಕಳುಹಿಸಿ ಸ್ವಾಮಿಗಳ ಆಶೀರ್ವಾದವನ್ನು ಬೇಡಿದರು. ಕಾರಣಾಂತರದಿಂದ ಸ್ವಾಮಿಗಳು ಹಂಪಿಗೆ ತೆರಳಿ ಕೃಷ್ಣದೇವರಾಯರಿಗೆ ಆಶೀರ್ವಾದವನ್ನು ನೀಡುವುದು ಸಾಧ್ಯವಾಗಲಿಲ್ಲ. ಆದರೆ ಅವರು ತಮ್ಮ ಕಾಸಾ ಶಿಷ್ಯ ವಿದ್ಯಾರಣ್ಯ ಎಂಬ ಯತಿಯನ್ನು ಹಂಪಿಗೆ ತಮ್ಮ ಆಶೀರ್ವಾದ ಮತ್ತು ಶಾರದಾಂಬೆಯ ಪ್ರಸಾದಗಳ ಸಮೇತ ಕಳುಹಿಸಿಕೊಟ್ಟರು. ವಿದ್ಯಾರಣ್ಯ ಯತಿಯವರು ಕೃಷ್ಣದೇವರಾಯರನ್ನು ಹಂಪಿಯಲ್ಲಿ ಭೇಟಿ ಮಾಡಿ ಸ್ವಾಮಿಗಳು ಕಳುಹಿಸಿದ್ದ ಪ್ರಸಾದವನ್ನು ಮತ್ತು ಆಶೀರ್ವಾದ ಪತ್ರವನ್ನು ಕೊಟ್ಟರು. ಕೃಷ್ಣದೇವರಾಯರು ಸುಪ್ರೀತರಾಗಿ ವಿದ್ಯಾರಣ್ಯ ಯತಿಯವರಿಗೆ ಗೌರವ ನೀಡಿ ಆ ಮಠಕ್ಕೆ ಭೂದಾನ ಮಾಡಿ ಶಾಸನ ಬರೆಸಿದರು. ಈ ಶಾಸನದ ಪ್ರಕಾರ ಹುಯ್ಯೂರು ಮತ್ತು ಸುತ್ತಮುತ್ತಲಿನ ಗ್ರಾಮಗಳನ್ನು ಶೃಂಗೇರಿ ಮಠಕ್ಕೆ ನೀಡಲಾಯಿತು. ಕೃಷ್ಣದೇವರಾಯರು ತಮ್ಮ ಎಲ್ಲ ದಿಗ್ವಿಜಯಗಳ ನಡುವೆಯೂ ದೇವಾಲಯಗಳಿಗೆ ಹೋಗುವುದು ಹಾಗೂ ಸ್ವಾಮಿಗಳ ದರ್ಶನ ಮಾಡುವುದು ಮುಂತಾದ ಧಾರ್ಮಿಕ ಕಾರ್ಯಗಳನ್ನು ಮಾಡುತ್ತಲೇ ಇದ್ದರು. ಬಹುಶಃ ಅವರಷ್ಟು ಕ್ಷೇತ್ರ ದರ್ಶನ ಮಾಡಿದ ಇನ್ನೊಬ್ಬ ವಿಜಯನಗರ ಸಾಮ್ರಾಟ ಇದ್ದಿರಲಾರರು. ಕೃಷ್ಣದೇವರಾಯರು ಪಟ್ಟಕ್ಕೆ ಬರುವುದಕ್ಕೆ ಮುಂಚೆ ಸಾಮ್ರಾಜ್ಯದಲ್ಲಿ ಕಂಡುಬಂದಿದ್ದ ಗೊಂದಲ ಮತ್ತು ಅರಾಜಕತೆಯ ಲಾಭವನ್ನು ಪಡೆದ ಕೆಲವರು ಶೃಂಗೇರಿ ಸಂಸ್ಥಾನಕ್ಕೆ ಸೇರಿದ್ದ ಕೆಲವು ಭೂಮಿಗಳನ್ನು ಅತಿಕ್ರಮಣ ಮಾಡಿಕೊಂಡಿದ್ದರು. ಇಂತಹ ಭೂಮಿಗಳನ್ನು ಹಿಂದಿರುಗಿಸುವಂತೆ ಸ್ವಾಮಿಗಳು ಮಾಡಿದ್ದ ಮನವಿ ಫಲಕಾರಿಯಾಗಲಿಲ್ಲ. ಈ ವಿಷಯವನ್ನು ಪುರುಷೋತ್ತಮ ಭಾರತೀ ಸ್ವಾಮಿಗಳು ಕೃಷ್ಣದೇವರಾಯರ ಗಮನಕ್ಕೆ ತಂದರು. ಕೂಡಲೇ ಅವರು ಗ್ರಾಮಗಳನ್ನು ಶೃಂಗೇರಿ ಮಠದ ವಶಕ್ಕೆ ಹಿಂದಿರುಗಿಸುವ ಏರ್ಪಾಟು ಮಾಡಿದರು. ಈ ರೀತಿ ಶೃಂಗೇರಿ ಮಠ ಹಿಂದಕ್ಕೆ ಪಡೆದ ಗ್ರಾಮಗಳೆಂದರೆ ಗಾಜನೂರು, ಗಾವಟೂರು, ಹರಕೆರೆ, ಮಂಡಲಿ, ಶಿವಮೊಗ್ಗ ಮತ್ತು ಸುಳ್ಳೆಬೈಲು. ಇದರಿಂದ ಸುಪ್ರೀತಗೊಂಡ ಸ್ವಾಮಿಗಳು ಕೃಷ್ಣದೇವರಾಯರಿಗೆ ಆಶೀರ್ವಾದ ಪೂರ್ವಕ ಕೃತಜ್ಞತೆಯನ್ನು ಸೂಚಿಸಿದರು. ಇತ್ತ ಕೃಷ್ಣದೇವರಾಯರು ಕಳಿಂಗ, ರಾಯಚೂರು, ಗೋಲ್ಕೊಂಡ, ಬಿಜಾಪುರ, ಅಹಮದ್ನಗರಗಳ ಮೇಲೆ ವಿಜಯಗಳನ್ನು ಸಂಪಾದಿಸಿದರು. ಇಂತಹ ಸಂತೋಷ ಸಮಯದಲ್ಲಿ ಕೃಷ್ಣದೇವರಾಯರು ಶೃಂಗೇರಿಯ ಸ್ವಾಮಿಗಳನ್ನು ಮರೆಯಲಿಲ್ಲ. ಅಷ್ಟೇ ಅಲ್ಲದೆ ಎರಡು ಶಾಸನಗಳನ್ನು ಬರೆಯಿಸಿ ತಾವು ಪುರುಷೋತ್ತಮ ಭಾರತೀ ಸ್ವಾಮಿಗಳಿಗೆ ಅವರ ಆಶೀರ್ವಾದಕ್ಕಾಗಿ ಕೃತಜ್ಞರಾಗಿರುವುದನ್ನು ದಾಖಲಿಸಿ ದಾನಗಳನ್ನೂ ನೀಡಿದ್ದರು. ಶೃಂಗೇರಿಯ ಸುತ್ತಮುತ್ತ ಅಧಿಕಾರ ನಡೆಸುವ ವಿಜಯನಗರದ ಅಧಿಕಾರಿಗಳು ಶೃಂಗೇರಿ ಸಂಸ್ಥಾನದ ಆಡಳಿತಕ್ಕೆ ಸಂಬಂಧಿಸಿದಂತೆ ಶೃಂಗೇರಿಯ ಪೀಠಾಧಿಪತಿಗಳ ಮಾತನ್ನು ಪಾಲಿಸತಕ್ಕದ್ದು ಎಂದು ಆಜ್ಞೆ ಮಾಡಿದ್ದರು. ಈ ರೀತಿ ಕೃಷ್ಣದೇವರಾಯರು ಶೃಂಗೇರಿ ಮಠದ ವಿಷಯದಲ್ಲಿ ಅಷ್ಟೊಂದು ಭಕ್ತಿ ಮತ್ತು ವಿಶ್ವಾಸಗಳನ್ನು ಹೊಂದಿದ್ದರು. ಕೃಷ್ಣದೇವರಾಯರ ಅಪೇಕ್ಷೆಯಂತೆಯೇ ಹಂಪಿಯ ಶಂಕರ ಮಠದಲ್ಲಿದ್ದ ವಿದ್ಯಾರಣ್ಯರು ಹಂಪಿಯ ಮಠವನ್ನು ವ್ಯವಸ್ಥಿತವಾಗಿ ನವೀಕರಿಸಿ ಪೂಜಾ ಕೈಂಕರ್ಯಗಳು ನಡೆಯುವಂತೆ ಮಾಡಿದ್ದರು. ಒಟ್ಟಿನಲ್ಲಿ ಪುರುಷೋತ್ತಮ ಭಾರತೀ ಸ್ವಾಮಿಗಳು ವಿಜಯನಗರದ ಅರಸ ಕೃಷ್ಣದೇವರಾಯರೊಡನೆ ಸುಮಧುರ ಬಾಂಧವ್ಯವನ್ನು ಹೊಂದಿದ್ದು ಶ್ರೀಮಠದ ಆಡಳಿತ ಮತ್ತು ಧಾರ್ಮಿಕ ಕಾರ್ಯಗಳು ಸರಿಯಾಗಿ ನಡೆಯುವಂತೆ ವ್ಯವಸ್ಥೆ ಮಾಡಿ ಎಲ್ಲರ ಮೆಚ್ಚುಗೆ ಮತ್ತು ಗೌರವಗಳಿಗೆ ಪಾತ್ರರಾದರು. ಹೀಗೆ ಇಮ್ಮಡಿ ಪುರುಷೋತ್ತಮ ಭಾರತೀ ಸ್ವಾಮಿಗಳು ಕ್ರಿಸ್ತಶಕ 1517ರಲ್ಲಿ ಮುಕ್ತಿ ಹೊಂದಿದರು. ಶ್ರೀ ರಾಮಚಂದ್ರ ಭಾರತೀ ಸ್ವಾಮಿಗಳು ಕ್ರಿಸ್ತಶಕ 1517ರಿಂದ 1560. ಕ್ರಿಸ್ತಶಕ 1517ರಲ್ಲಿ ಶೃಂಗೇರಿ ಮಠದ ಪೀಠಾಧಿಪತಿಗಳ ಅಧಿಕಾರವನ್ನು ವಹಿಸಿಕೊಂಡ ರಾಮಚಂದ್ರ ಭಾರತೀ ಸ್ವಾಮಿಗಳು ಮಾಡಿದ ಮೊಟ್ಟ ಮೊದಲನೆಯ ಕೆಲಸವೆಂದರೆ ಮುಕ್ತರಾದ ತಮ್ಮ ಗುರುಗಳಿಗೆ ಗೌರವಾರ್ಪಣೆ. ಇವರು ಒಂದು ಗ್ರಾಮವನ್ನು ಅಗ್ರಹಾರವನ್ನಾಗಿ ಪರಿವರ್ತಿಸಿ ತಮ್ಮ ಗುರುಗಳ ಹೆಸರಿನಲ್ಲಿ ಪುರುಷೋತ್ತಮಪುರ ಅಗ್ರಹಾರವೆಂಬ ಹೊಸ ಹೆಸರನ್ನು ನೀಡಿ ನೀಲಿ ನರಸಿಂಹ ಭಟ್ಟ ಎಂಬ ವೈದಿಕ ವಿದ್ವಾಂಸರಿಗೆ ದಾನ ಮಾಡಿ ಅದನ್ನು ಅನೇಕ ಭಾಗಗಳನ್ನಾಗಿ ಮಾಡಿ 16 ವಿದ್ವಾಂಸ ಬ್ರಾಹ್ಮಣರಿಗೆ ಅದರಿಂದ ಅನುಕೂಲ ಉಂಟಾಗುವಂತೆ ಮಾಡಿದ್ದರು. ಇದನ್ನು ಒಂದು ಶಾಸನ ರೂಪದಲ್ಲಿ ಬರೆಯಿಸಿದರು. ಕೆಳಬೆಳ್ಳೂರು ಎಂಬ ಇನ್ನೊಂದು ಗ್ರಾಮವನ್ನು ತೆಗೆದುಕೊಂಡು ಅದನ್ನು ಸೂರಪ್ಪ ಎಂಬ ಬ್ರಾಹ್ಮಣರಿಗೆ ದಾನವಾಗಿ ನೀಡಿ ಇದನ್ನು ಕ್ರಿಸ್ತಶಕ 1524ರ ಶಾಸನದಲ್ಲಿ ದಾಖಲಿಸಿದರು.
ಈ ಸ್ವಾಮಿಗಳು ವಿಜಯನಗರದ ಕೃಷ್ಣದೇವರಾಯರು ಅಚ್ಯುತರಾಯರು ಮತ್ತು ಸದಾಶಿವರಾಯರ ಸಮಕಾಲೀನರಾಗಿದ್ದರು ಆದರೆ ಈ ಮೊದಲ ಇಬ್ಬರು ಸಾಮ್ರಾಟರ ಜೊತೆಗೆ ಇವರಿಗಿದ್ದ ಸಂಬಂಧದ ವಿವರಗಳು ತಿಳಿದು ಬರುವುದಿಲ್ಲ ಈ ಕಾಲದ ಶಾಸನಗಳು ಇನ್ನೂ ದೊರೆಯಬೇಕಿದೆ ದೊರೆ ಸದಾಶಿವರಾಯರ ಸಾಮಂತರಾದ ಹೊನ್ನಪ್ಪ ನಾಯಕರು ರಾಜರ ಅಪ್ಪಣೆಯ ಮೇರೆಗೆ ಬಸ್ತಿಹಳ್ಳಿ ಎಂಬ ಗ್ರಾಮವನ್ನು ತಮ್ಮ ಭಕ್ತಿಯ ದ್ಯೋತಕವಾಗಿ ದಾನವಾಗಿ ನೀಡಿದ್ದರು ಹೆಸರೇ ತಿಳಿಸುವಂತೆ ಇದೊಂದು ಜೈನ ಗ್ರಾಮ ಸ್ವಾಮಿಗಳನ್ನು ಜೈನರು ಕೂಡ ಭಕ್ತಿ ಗೌರವಗಳಿಂದ ಕಾಣುತ್ತಿದ್ದರೆಂಬುದಕ್ಕೆ ಇದೊಂದು ನಿದರ್ಶನ ಸ್ವಾಮಿಗಳು ಉಡುಪಿಯ ಸಮೀಪದ ಕಾರ್ಕಳಕ್ಕೆ ಭೇಟಿ ನೀಡಿದಾಗ ಅಲ್ಲಿನ ಜೈನರು ಸ್ವಾಮಿಗಳನ್ನು ಗೌರವಿಸಿದರು ಅವರ ಪ್ರೀತ್ಯಾದಾರಗಳಿಗೆ ಸ್ವಾಮಿಗಳು ಮಾರುಹೋದರು ಇದನ್ನು ಅಲ್ಲಿ ಮಾಡಿದ ಪ್ರವಚನದಲ್ಲಿ ಮುಕ್ತಕಂಠದಿಂದ ಹೊಗಳಿದರು ಕವಿರಾಜ ಕಂಠೀರವ ಎಂಬ ಕನ್ನಡ ರಚಯಿತರು ತಮ್ಮ ಗ್ರಂಥ ಆದಿತ್ಯ ಪುರಾಣದಲ್ಲಿ ರಾಮಚಂದ್ರ ಭಾರತಿ ಸ್ವಾಮಿಗಳನ್ನು ಶ್ಲಾಘಿಸಿದ್ದಾರೆ ಈ ಎಲ್ಲಾ ಮಾಹಿತಿಗಳನ್ನು ಗಮನಿಸಿದರೆ ರಾಮಚಂದ್ರ ಭಾರತಿ ಸ್ವಾಮಿಗಳು ಬಲು ಜನಾನುರಾಗಿಯಾಗಿದ್ದು ಎಲ್ಲಾ ಜನರ ಪ್ರೀತಿ ಮತ್ತು ಗೌರವಗಳಿಗೆ ಪಾತ್ರರಾಗಿದ್ದರು ಎಂಬುದು ದೃಢಪಡುತ್ತದೆ ಈ ರೀತಿ ಧಾರ್ಮಿಕ ಮಾರ್ಗದರ್ಶನ ಮಾಡುತ್ತಲಿದ್ದು ಸ್ವಾಮಿಗಳು ಕ್ರಿಸ್ತಶಕ 1560 ರಲ್ಲಿ ಮುಕ್ತಿಯನ್ನು ಹೊಂದಿದ್ದರು ಮುಮ್ಮಡಿ ಶ್ರೀ ನರಸಿಂಹ ಭಾರತಿ ಸ್ವಾಮಿಗಳು ಕ್ರಿಸ್ತಶಕ 1560 ರಿಂದ 1573 ಕ್ರಿಸ್ತಶಕ 1560 ರಿಂದ 1599 ರವರೆಗೆ ಮೂವರು ಪೀಠಾಧಿಪತಿಗಳು ಕಾಣಬರುತ್ತಾರೆ ಈ ಎಲ್ಲರ ಹೆಸರು ಕೂಡ ನರಸಿಂಹ ಭಾರತಿ ಅಧ್ಯಯನದ ಅನುಕೂಲಕ್ಕಾಗಿ ಇವರನ್ನು ಮುಮ್ಮಡಿ ನರಸಿಂಹ ಭಾರತಿ ನಾಲ್ವಡಿ ನರಸಿಂಹ ಭಾರತಿ ಮತ್ತು ಐದನೆಯ ನರಸಿಂಹ ಭಾರತಿ ಎಂದು ಗಮನಿಸಲಾಗಿದೆ ಹೆಸರಿನ ಸಾಮ್ಯದಿಂದಲೂ ಕೂಡ ಇತಿಹಾಸಕಾರರಿಗೆ ಸ್ವಲ್ಪ ಗೊಂದಲ ಉಂಟಾಗುತ್ತದೆ ಈ ಸ್ವಾಮಿಗಳ ವೈಯಕ್ತಿಕ ಕೊಡುಗೆಗಳನ್ನು ತಿಳಿಯುವುದು ಕಷ್ಟವೆನಿಸುತ್ತದೆ ಇದಕ್ಕೆ ರಾಜಕೀಯ ಕಾರಣಗಳು ಸುಲಭವಾಗಿ ಕಾಣಬರುತ್ತವೆ ಈ ಸಮಯದಲ್ಲಿ ವಿಜಯನಗರ ಸಾಮ್ರಾಜ್ಯ ಸಂಕಷ್ಟಗಳನ್ನು ಎದುರಿಸಬೇಕಾಯಿತು ಅವರು ಹಂಪಿಯಿಂದ ತಮ್ಮ ರಾಜಧಾನಿಯನ್ನು ದೂರದ ಪೆನುಗೊಂಡೆಗೆ ಬದಲಾಯಿಸಬೇಕಾಯಿತು ರಕ್ಕಸ ತಂಗಡಿ ಕಾಳಗವು ವಿಜಯನಗರ ಸಾಮ್ರಾಜ್ಯದ ನಾಮಾವಶೇಷಕ್ಕೆ ನಾಂದಿ ಹಾಡಿತ್ತು ಈ ರೀತಿ ರಾಜಕೀಯ ಪರಿಸ್ಥಿತಿಯು ಶೃಂಗೇರಿಯ ಆಗು ಹೋಗುಗಳ ಮೇಲೆ ಸ್ವಲ್ಪ ಪ್ರಭಾವ ಬೀರಿದ್ದು ಇದರಿಂದ ಗೊತ್ತಾಗುತ್ತದೆ ಆದರೆ ವಿಜಯನಗರ ರಾಜರುಗಳು ತಮ್ಮ ಸಂಕಷ್ಟ ಪರಿಸ್ಥಿತಿಯಲ್ಲಿಯೂ ತಮ್ಮ ಗುರುಗಳಾದ ಶೃಂಗೇರಿಯ ಪೀಠಾಧಿಪತಿಗಳನ್ನು ಮರೆಯಲಿಲ್ಲ ಕ್ರಿಸ್ತಶಕ 1573 ರಲ್ಲಿ ಅರವೀಡು ವಂಶದ ವಿಜಯನಗರದ ದೊರೆ ಮೊದಲನೆಯ ಶ್ರೀರಂಗರಾಯರು ದೂರದ ಪೆನುಗೊಂಡೆಯಿಂದ ಶ್ರೀ ನರಸಿಂಹ ಭಾರತಿ ಸ್ವಾಮಿಗಳಿಗೆ ಭೂದಾನವನ್ನು ಮಾಡಿದ್ದರು ಕ್ರಿಸ್ತಶಕ 1573 ರಲ್ಲಿ ಮೂರನೆಯ ಮತ್ತು ನಾಲ್ಕನೆಯ ನರಸಿಂಹ ಭಾರತಿ ಸ್ವಾಮಿಗಳು ಪೀಠಾಧಿಪತಿಗಳಾಗಿದ್ದುದರಿಂದ ಶ್ರೀರಂಗರಾಯರಿಂದ ದಾನ ಪಡೆದ ಸ್ವಾಮಿಗಳು ಇವರಿಬ್ಬರಲ್ಲಿ ಯಾರೆಂಬುದು ಹೇಳುವುದು ಕಷ್ಟ ಮುಮ್ಮಡಿ ನರಸಿಂಹ ಭಾರತಿ ಸ್ವಾಮಿಗಳು ತಮ್ಮ ಧಾರ್ಮಿಕ ಪ್ರವಾಸ ಕಾಲದಲ್ಲಿ ಮಹಾರಾಷ್ಟ್ರದ ನಾಸಿಕದಲ್ಲಿ ತಂಗಿದ್ದರು ಅಂತಹ ಸಮಯದಲ್ಲಿ ಅವರು ಅಲ್ಲಿಯೇ ಮುಕ್ತರಾದರು ನಾಸಿಕದಲ್ಲಿ ಅವರ ಸಮಾಧಿಯನ್ನು ಸ್ಥಾಪಿಸಲಾಯಿತು ನಾಲ್ವಡಿ ಶ್ರೀ ನರಸಿಂಹ ಭಾರತಿ ಸ್ವಾಮಿಗಳು ಕ್ರಿಸ್ತಶಕ 1573 ರಿಂದ 1576 ಇವರು ಕ್ರಿಸ್ತಶಕ 1573 ರಲ್ಲಿ ಪೀಠಾಧಿಪತಿಗಳಾಗಿ ಅಧಿಕಾರ ಸ್ವೀಕರಿಸಿದರು ಇವರ ಕಾಲದ ಇತಿಹಾಸ ತಿಳಿದು ಬಂದಿಲ್ಲ ಇವರೂ ಕೂಡ ನಾಸಿಕಕ್ಕೆ ಪ್ರವಾಸ ಹೋಗಿದ್ದರೆಂದು ಅಲ್ಲಿಯೇ ಅವರು ಮುಕ್ತರಾದರೆಂದು ಕೆಲವರು ಭಾವಿಸುತ್ತಾರೆ ಅಲ್ಲಿಯೇ ಅವರ ಸಮಾಧಿಯನ್ನು ನಿರ್ಮಿಸಿ ಶಿವಲಿಂಗವನ್ನು ಪ್ರತಿಷ್ಠಾಪಿಸಲಾಯಿತು ಅದನ್ನು ಈಗಲೂ ನೋಡಬಹುದು ಮಹಾರಾಷ್ಟ್ರದ ನಾಸಿಕದಲ್ಲಿ ಶೃಂಗೇರಿಯ ಶಾಖಾ ಮಠ ಹೊಂದಿರುವುದು ಗಮನಾರ್ಹ ಸಂಗತಿ ಈ ಸ್ವಾಮಿಗಳು ಕೇವಲ 3 ವರ್ಷಗಳ ಕಾಲ ಪೀಠಾಧಿಪತಿಗಳಾಗಿದ್ದು ಕ್ರಿಸ್ತಶಕ 1576 ರಲ್ಲಿ ಮುಕ್ತಿ ಹೊಂದಿದ್ದರು ಐದನೆಯ ಶ್ರೀ ನರಸಿಂಹ ಭಾರತಿ ಕ್ರಿಸ್ತಶಕ 1576 ರಿಂದ 1599 ಶೃಂಗೇರಿಯ 23ನೇ ಪೀಠಾಧಿಪತಿಗಳಾಗಿ ಐದನೆಯ ಶ್ರೀ ನರಸಿಂಹ ಭಾರತಿ ಸ್ವಾಮಿಗಳು ಅಧಿಕಾರ ವಹಿಸಿಕೊಂಡರು ಪಾರಂಪರಿಕ ಬರಹಗಳಲ್ಲಿ ಇವರನ್ನು ಮುಮ್ಮಡಿ ನರಸಿಂಹ ಭಾರತಿ ಸ್ವಾಮಿಗಳು ಎಂದು ಉಲ್ಲೇಖಿಸಲಾಗಿದೆ ಆದರೆ ಮೊದಲು ತಿಳಿದುಕೊಂಡ ಮಾಹಿತಿಗಳಿಂದ ಇವರು ಐದನೆಯ ನರಸಿಂಹ ಭಾರತಿ ಸ್ವಾಮಿಗಳು ಎಂದು ದೃಢವಾಗುತ್ತದೆ ಬಾಹುಬಲಿ ಎಂಬ ಕನ್ನಡ ಕವಿ ಶೃಂಗೇರಿಯವರು ಇವರೊಬ್ಬ ಜೈನ ಕವಿ ಇವರು ನಾಗಕುಮಾರ ಚರಿತ ಎಂಬ ಕಾವ್ಯವನ್ನು ರಚಿಸಿದ್ದಾರೆ ಇವರು ತಮ್ಮ ಕಾವ್ಯದಲ್ಲಿ ಐದನೆಯ ನರಸಿಂಹ ಭಾರತಿ ಸ್ವಾಮಿಗಳನ್ನು ಬಹಳವಾಗಿ ಶ್ಲಾಘಿಸಿದ್ದಾರೆ
ಬಹುಶಃ ಈ ಸ್ವಾಮಿಗಳು ಇವರ ಪೋಷಕರಾಗಿದ್ದಿರಬಹುದು. ಈ ಕವಿಯು ಸ್ವಾಮಿಗಳನ್ನು ಯತಿರೂಪಿನ ಶಾರದಾ ಮೂರ್ತಿ ಅಂದರೆ ಶಾರದಾಂಬೆಯೇ ಸನ್ಯಾಸಿಯ ರೂಪದಲ್ಲಿ ಕಾಣಿಸಿಕೊಳ್ಳುತ್ತಿದ್ದಳು ಎಂದು ಮುಕ್ತವಾಗಿ ನುಡಿದಿದ್ದಾರೆ. ಇದೇ ಗ್ರಂಥದಿಂದ ಶ್ರೀ ನರಸಿಂಹ ಭಾರತಿ ಸ್ವಾಮಿಗಳು ಕಾರ್ಕಳದ ದೊರೆಗಳಾದ ಮೂರನೆಯ ಮತ್ತು ನಾಲ್ಕನೆಯ ಭೈರವರಾಜರ ಸಮಕಾಲೀನರಾಗಿದ್ದರು ಎಂಬುದು ತಿಳಿಯುತ್ತದೆ. ನಾಲ್ಕನೆಯ ಭೈರವರು ದಾವಣಿ ಭೈರವೇಂದ್ರ ಎಂಬ ಹೆಸರಿನಿಂದ ಕೆರೆವಸೆ ನಾಡನ್ನು ಆಳುತ್ತಿದ್ದರು. ನರಸಿಂಹ ಭಾರತಿ ಸ್ವಾಮಿಗಳು ಕಾರ್ಕಳಕ್ಕೆ ದಯಮಾಡಿಸಿ ಒಂದು ಜೈನ ಬಸದಿಯಲ್ಲಿ ಬಿಡಾರ ಹೂಡಿದ್ದರು. ಅಲ್ಲಿ ಅವರು ಒಂದು ಸರ್ವತೋಭದ್ರ ದೇವಾಲಯವನ್ನು ನಿರ್ಮಿಸಿದ್ದರು. ಕವಿಯು ಶೃಂಗೇರಿಯನ್ನು ಶಾರದಾಂಬೆಯ ಪವಿತ್ರ ಸ್ಥಳವೆಂದು ದಕ್ಷಿಣದ ವಾರಣಾಸಿ ಎಂದು ಕರೆದಿದ್ದಾರೆ. ಇದು ಸ್ವಾಮಿಗಳ ಶ್ರೇಷ್ಠ ವ್ಯಕ್ತಿತ್ವಕ್ಕೆ ಕನ್ನಡಿ ಹಿಡಿದಂತಿರುವುದು ಮಾತ್ರವಲ್ಲದೆ ಆಗಿನ ಕಾಲದ ಜೈನರ ಮತ ಸಹಿಷ್ಣುತೆಗೆ ಉಜ್ವಲ ಸಾಕ್ಷಿಯೂ ಆಗಿದೆ. ನಂತರ ನರಸಿಂಹ ಭಾರತಿ ಸ್ವಾಮಿಗಳು ಕ್ರಿಸ್ತ ಶಕ 1599 ಮುಕ್ತಿ ಹೊಂದಿದರು. ಶೃಂಗೇರಿ ಮಠದ ಮುಂದಿನ ಘಟ್ಟವನ್ನು ಅಧ್ಯಯನ ಮಾಡುವುದಕ್ಕೆ ಮುಂಚೆ ತುಳುನಾಡಿಗೂ ಶೃಂಗೇರಿಗೂ ಇದ್ದ ಮಧುರ ಸಂಬಂಧಗಳನ್ನು ಸಂಗ್ರಹ ರೂಪದಲ್ಲಿ ಗಮನಿಸಬಹುದು. ತುಳುನಾಡು ಅಂದರೆ ಈಗಿನ ದಕ್ಷಿಣ ಕನ್ನಡ ಜಿಲ್ಲೆಯ ಬಹುಭಾಗಗಳನ್ನು ಒಳಗೊಂಡ ಈ ಪ್ರದೇಶದಲ್ಲಿ ದೊರಕಿರುವಂತಹ 16 ಶಾಸನಗಳು ವಿಜಯನಗರ ಕಾಲದಲ್ಲಿದ್ದ ಈ ಸಂಬಂಧವನ್ನು ತಿಳಿಯಪಡಿಸುತ್ತವೆ. ಇವುಗಳನ್ನು ಕಾಲಾನುಕ್ರಮದಲ್ಲಿ ಗಮನಿಸಬಹುದು. ಕ್ರಿಸ್ತ ಶಕ 1394 ವಿಜಯನಗರದ ದೊರೆ ಇಮ್ಮಡಿ ಹರಿಹರರು ಬಾರಕೂರಿನ ಸಾಮಂತರ ಪ್ರಾರ್ಥನೆಯ ಮೇರೆಗೆ ಶೃಂಗೇರಿಯ ನಾರಾಯಣ ವಾಜಪೇಯಿ, ನರಹರಿ ಸೋಮಯಾಜಿ ಮತ್ತು ಪಾಂಡುರಂಗ ದೀಕ್ಷಿತರಿಗೆ ಭೂದಾನವನ್ನು ನೀಡಿದ್ದರು. ಇದಕ್ಕೆ ಕಾರಣವೆಂದರೆ ಈ ಮೂವರು ವೈದಿಕ ವಿದ್ವಾಂಸರು ಚತುರ್ವೇದ ಭಾಷ್ಯವನ್ನು ಬರೆಯಲು ಸಾಯಣಾಚಾರ್ಯರಿಗೆ ಸಹಾಯ ಮಾಡಿದ್ದರು. 6 ವರ್ಷಗಳ ನಂತರ ಅಂದರೆ ಕ್ರಿಸ್ತ ಶಕ 1400 ಬಾರಕೂರಿನ ನಾಯಕರಾದ ಬಸವಣ್ಣನವರು ಶೃಂಗೇರಿಯ ವೇದ ವಿದ್ವಾಂಸ ಸಿಂಗಣ್ಣರಿಗೆ ಭೂದಾನವನ್ನು ನೀಡಿದ್ದರು. ಕ್ರಿಸ್ತ ಶಕ 1403 ಬಾರಕೂರಿನ ರಾಜ್ಯಪಾಲರಾಗಿದ್ದ ಮಹಾಬಲರು ವಿದ್ಯಾರಣ್ಯ ಮುನಿಗಳ ಶಿಷ್ಯರಾಗಿದ್ದ ಶ್ರೀ ಶಂಕರಾಚಾರ್ಯರಿಗೆ ಭೂಮಿದಾನವನ್ನು ನೀಡಿದ್ದರು. ಕ್ರಿಸ್ತ ಶಕ 1406 ಬಾರಕೂರಿನ ರಾಜ್ಯಪಾಲರಾಗಿದ್ದ ಬಾಚಣ್ಣರ ಆಜ್ಞೆಯ ಮೇರೆಗೆ ಕುಂದಾರದ ಭಕ್ತರೊಬ್ಬರು ಶೃಂಗೇರಿಯ ಪೀಠಾಧಿಪತಿಗಳಾದ ಶ್ರೀ ನರಸಿಂಹ ಭಾರತಿ ಸ್ವಾಮಿಗಳಿಗೆ ವಿವಿಧ ದಾನಗಳನ್ನು ನೀಡಿದ್ದರು. ಈ ಶಾಸನದ ಕಾಲಮಾನವನ್ನು ಗಮನಿಸಿದರೆ ಇವರು ಮೊದಲನೆಯ ನರಸಿಂಹ ಭಾರತಿ ಸ್ವಾಮಿಗಳು ಎಂದು ಖಚಿತವಾಗುತ್ತದೆ. ಕ್ರಿಸ್ತ ಶಕ 1406 ವಾಂಟ್ಯಾಳದ ಶಾಸನವು ಶೃಂಗೇರಿ ಪಾಠಶಾಲೆಯಲ್ಲಿದ್ದ ಉತ್ತಮ ಗ್ರಂಥ ಭಂಡಾರವನ್ನು ಉಲ್ಲೇಖಿಸುತ್ತದೆ. ಬಾರಕೂರಿನ ರಾಜ್ಯಪಾಲರಾಗಿದ್ದ ಬಾಚಣ್ಣರು ಈ ಗ್ರಂಥ ಭಂಡಾರದ ನಿರ್ವಹಣೆಗಾಗಿ 170 ಚಿನ್ನದ ನಾಣ್ಯಗಳನ್ನು ದಾನವಾಗಿ ಕೊಟ್ಟಿದ್ದರು. ಆ ನಂತರ ಈ ದಾನದ ವಿವರಗಳನ್ನು ಸ್ವಲ್ಪ ಬದಲಾಯಿಸಿ 150 ಗದ್ಯಾಣಗಳನ್ನು ಗ್ರಂಥ ಭಂಡಾರದ ನಿರ್ವಹಣೆಗೂ ಮಿಕ್ಕ 20 ಗದ್ಯಾಣಗಳನ್ನು ಕವಿ ಕೃಷ್ಣ ಭಟ್ಟರಿಗೂ ನೀಡಿದರು. ಬಹುಶಃ ಈ ಕೃಷ್ಣ ಭಟ್ಟರು ಗ್ರಂಥ ಭಂಡಾರಿಯ ಕಾರ್ಯವನ್ನು ಮಾಡುತ್ತಿದ್ದುದರಿಂದ ಸ್ವಾಮಿಗಳು ಈ ರೀತಿ ಮಾಡಲು ರಾಜ್ಯಪಾಲರಿಗೆ ಸೂಚಿಸಿರಬೇಕು. ಕ್ರಿಸ್ತ ಶಕ 1429 ಶಾಸನದ ಪ್ರಕಾರ ಬಾರಕೂರಿನ ರಾಜ್ಯಪಾಲರಾದ ಬಾನಪ್ಪ ನಾಯಕರ ಆಳ್ವಿಕೆಯ ಸಮಯದಲ್ಲಿ ವಿಜಯನಗರದ ಅರಸರು ಶೃಂಗೇರಿಯ ಜಗದ್ಗುರುಗಳಿಗೆ ಪಾದಪೂಜೆಯನ್ನು ನೆರವೇರಿಸಿದ್ದರು. ಆ ಸಮಯದಲ್ಲಿ ಬಾನಪ್ಪ ನಾಯಕರು ವಿದ್ಯಾಶಂಕರ ದೇವಾಲಯದಲ್ಲಿ ಅಮೃತಪಡಿ, ನಂದಾದೀಪ ಮತ್ತು ಯತೀಶ್ವರ ಭಿಕ್ಷೆಗಾಗಿ ದತ್ತಿಗಳನ್ನು ನೀಡಿದ್ದರು. ಕ್ರಿಸ್ತ ಶಕ 1433 ಬಾರಕೂರಿನ ರಾಜ್ಯಪಾಲರಾಗಿದ್ದ ಚಂದ್ರಪ್ಪರು ಶೃಂಗೇರಿಯ ಕವಿ ಶಂಕರ ಭಟ್ಟರಿಗೆ ಭೂದಾನ ನೀಡಿದ್ದನ್ನು ಶಾಸನ ತಿಳಿಸುತ್ತದೆ. ಕ್ರಿಸ್ತ ಶಕ 1459 ಬಾರಕೂರು ಸೀಮೆಗೆ ಸೇರಿದ ಮಧುವರ್ತಿ, ಸಬಗಲ್ಲು, ಕಾತ್ಕೆರೆ, ಬಾಗಿಕೋಣೆ ಮತ್ತು ಕುಂದಮಂಗಲ ಗ್ರಾಮಗಳನ್ನು ಸ್ವಾಮಿಗಳಿಗೆ ದಾನವಾಗಿ ನೀಡಿದ್ದರು ಎಂಬ ವಿಷಯವನ್ನು ಇನ್ನೊಂದು ಶಾಸನ ತಿಳಿಸುತ್ತದೆ. ಈ ಎಲ್ಲ ಗ್ರಾಮಗಳ ಕಂದಾಯದ ಮೌಲ್ಯ 1697 ಚಿನ್ನದ ಗದ್ಯಾಣ ನಾಣ್ಯಗಳಾಗಿದ್ದವು. ಈ ದಾನದಿಂದ ಶೃಂಗೇರಿಯ ದೇವಾಲಯಗಳಲ್ಲಿ ಪೂಜಾ ಕೈಂಕರ್ಯಗಳು ನಡೆಯಲು ಮತ್ತು ಭಕ್ತರಿಗೆ ಅನ್ನದಾನ ಮಾಡಲು ಶ್ರೀಮಠವು ಏರ್ಪಾಡು ಮಾಡಿತು. ಕ್ರಿಸ್ತ ಶಕ 1515 ಶಾಸನವು ಬಾರಕೂರಿನ ರಾಜ್ಯಪಾಲ ರತ್ನಪ್ಪ ಒಡೆಯರು ಹಂಪಿಯಲ್ಲಿ ವಾಸ್ತವ್ಯ ಮಾಡುತ್ತಿದ್ದಾಗ ಅವರ ಮಗ ವಿಜಯಪ್ಪ ಒಡೆಯರೊಡನೆ ಸೇರಿ ಹುಯ್ಯೂರು ಮತ್ತು ಹೊನ್ನಗಳ್ಳಿ ಗ್ರಾಮಗಳ ಕಂದಾಯದ 512 ಚಿನ್ನದ ಗದ್ಯಾಣಗಳನ್ನು ಶೃಂಗೇರಿ ವಿದ್ಯಾಶಂಕರ ದೇವಾಲಯದ ಪೂಜೆಗಾಗಿ
ಮತ್ತು ಹಾಲಾಡಿ ಶಂಕರ ಮಠದಲ್ಲಿದ್ದ ನರಸಿಂಹ ದೇವಾಲಯದಲ್ಲಿ ಪೂಜಾ ಕೈಂಕರ್ಯಗಳಿಗಾಗಿ ದಾನ ಕೊಟ್ಟ ವಿಷಯವನ್ನು ತಿಳಿಸುತ್ತದೆ. ಈ ರೀತಿ ತುಳುನಾಡಿನ ವಿಜಯನಗರದ ರಾಜ್ಯಪಾಲರು ತಮ್ಮ ದೊರೆಗಳನ್ನೇ ಅನುಕರಿಸಿ ಶೃಂಗೇರಿ ಶ್ರೀಮಠದೊಡನೆ ಗೌರವಯುತ ಸಂಬಂಧವನ್ನು ಹೊಂದಿದ್ದೇ ಅಲ್ಲದೆ ಹತ್ತಾರು ದಾನಗಳನ್ನು ನೀಡಿ ಶೃಂಗೇರಿಯ ಶಾರದಾ ಪೀಠಕ್ಕೆ ತಮ್ಮ ಕೊಡುಗೆಯನ್ನು ನೀಡಿದ್ದರು. ಈ ಎಲ್ಲ ಮಾಹಿತಿಗಳನ್ನು ಗಮನಿಸಿದರೆ ವಿಜಯನಗರ ಕಾಲವು ಶೃಂಗೇರಿಯ ಶಾರದಾ ಪೀಠವನ್ನು ಶ್ರೀಮಂತಗೊಳಿಸಿ ಅದಕ್ಕೆ ಒಂದು ಹೊಸ ರೂಪವನ್ನು ನೀಡಿತ್ತು. ವಿಜಯನಗರ ಸ್ಥಾಪಕರಿಂದ ಆರಂಭವಾಗಿ ಮುಂದೆ ಬಂದ ಎಲ್ಲ ದೊರೆಗಳು ಕೂಡ ಶೃಂಗೇರಿಗೆ ಭೇಟಿ ನೀಡುವುದು, ಸ್ವಾಮಿಗಳ ದರ್ಶನ ಪಡೆಯುವುದು, ದಾನದತ್ತಿಗಳನ್ನು ನೀಡುವುದು ಮುಂತಾದ ಕಾರ್ಯಗಳನ್ನು ವ್ಯವಸ್ಥಿತವಾಗಿ ಮಾಡಿದ್ದರು. ಶೃಂಗೇರಿಯು 3000 ಸೀಮೆ ಎಂಬ ಅಭಿದಾನಕ್ಕೆ ಪಾತ್ರವಾಯಿತು ಮತ್ತು ಶೃಂಗೇರಿಯು ಧರ್ಮ ಸಂಸ್ಥಾನದ ಗೌರವಕ್ಕೆ ಏರಿತು. ಶೃಂಗೇರಿಯ ಪೀಠಾಧಿಪತಿಗಳು ವಿಜಯನಗರದ ರಾಜಗುರುಗಳಾಗಿ ಅವರ ಧಾರ್ಮಿಕ ಹೊಣೆಗಾರಿಕೆ ಹೆಚ್ಚಿತ್ತು. ಇದರಿಂದ ಜನಸಾಮಾನ್ಯರಲ್ಲಿ ಧಾರ್ಮಿಕ ಭಾವನೆಗಳನ್ನು ಹರಡಲು, ಅವರಿಗೆ ಮಾರ್ಗದರ್ಶನ ಮಾಡಲು ಶ್ರೀಮಠಕ್ಕೆ ಅವಕಾಶಗಳು ಹೆಚ್ಚಿದವು. ಮುಂದೆ ಇಲ್ಲಿ ಆಳಿದ ಇತರ ರಾಜವಂಶಗಳಿಗೆ ವಿಜಯನಗರ ಈ ವಿಷಯದಲ್ಲಿ ಒಂದು ಮಾದರಿಯನ್ನು ಒದಗಿಸಿತು. ಇದರಿಂದಾಗಿ ಶೃಂಗೇರಿಯ ಪೀಠ ಹೆಚ್ಚು ಪ್ರವರ್ಧಮಾನಕ್ಕೆ ಬರಲು ಅವಕಾಶಗಳು ಹೆಚ್ಚಿದವು. ಈ ಎಲ್ಲ ದೃಷ್ಟಿಗಳಿಂದ ವಿಜಯನಗರ ಕಾಲ ಶೃಂಗೇರಿಯ ಶಾರದಾ ಪೀಠಕ್ಕೆ ಒಂದು ವರದಾನವಾಯಿತು. ಅದೇ ರೀತಿಯಲ್ಲಿ ಶ್ರೀಮಠವು ವಿಜಯನಗರ ಸಾಮ್ರಾಜ್ಯಕ್ಕೆ ಅವಶ್ಯಕವಾಗಿದ್ದ ಮಾರ್ಗದರ್ಶನ ಮಾಡಲು ಮುಂದಾಯಿತು. ಇದೇ ಈ ಕಾಲದ ಹೆಚ್ಚಳ.